श्री शारदा गुरुभ्यो नमः ॐ गुरुभ्यो नमः नमः शान्ताय दिव्याय सत्यधर्मस्वरूपिणे स्वानन्दामृतृप्ताय श्रीधराय नमो नमः ಶ್ರೋತೃಗಳಿಗೆ ಶ್ರೀ ಶ್ರೀಧರ ಭಗವಾನರ ಚರಿತ್ರೆಯ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿರುವಂತೆ ಶ್ರೀ ಶ್ರೀಧರರು ಗುರುಸೇವೆಯಲ್ಲಿ ತೊಡಗಿರುವಾಗಲೇ ಒಂದು ರಾತ್ರಿ ಸಮರ್ಥರ ಸಮಾಧಿಯ ಬಳಿ ಏಕಾಂತದಲ್ಲಿ ಧ್ಯಾನಕ್ಕೆ ಕುಳಿತಿರುವಾಗ ಗುರುಗಳು ಎರಡನೇ ಬಾರಿ ದಿವ್ಯ ದರ್ಶನವಿತ್ತು ಅನುಗ್ರಹಿಸಿ ದಕ್ಷಿಣಕ್ಕೆ ಹೋಗು ಎಂದು ಶ್ರೀಧರರಿಗೆ ಅಪ್ಪಣೆಯಿತ್ತರು ಆ ಕೂಡಲೇ ಪ್ರಯಾಣ ಬೆಳೆಸಲು ನಿಶ್ಚಯಿತ ನಿಶ್ಚಯಿಸಿದ ಶ್ರೀ ಶ್ರೀಧರರು ಗಡದ ಪ್ರಸಾದವೆಂದು ಕೃಷ್ಣಾಜಿನದ ಸುರುಳಿಯನ್ನು ತೆಗೆದುಕೊಂಡು ಕೃಷ್ಣ ಬುವಾರವರಿಗೆ ತಾವು ಹೊರಡುತ್ತಿರುವ ಸಂಗತಿಯನ್ನು ತಿಳಿಸಿದಾಗ ಅವರು ಗದ್ಗದಿತರಾಗಿ ತಮ್ಮಲ್ಲಿದ್ದ ದಾಸಬೋಧ ಮತ್ತು ಗೀತಾಭಾಷ್ಯವನ್ನು ಬಟ್ಟೆಯಲ್ಲಿ ಕಟ್ಟಿಕೊಟ್ಟರು ಗಡದಿಂದ ಗಿಳಿದು ಹಳ್ಳಿಯ ಮಾರ್ಗವಾಗಿ ಗುರುಗಳು ಹೇಳಿದಂತೆ ದಕ್ಷಿಣ ದಿಕ್ಕಿನ ಕಡೆಗೆ ಹೊರಟರು ಮಾರ್ಗದಲ್ಲಿ ಸಿಕ್ಕ ಊರಿನಲ್ಲಿ ತಮ್ಮ ಸ್ನಾನಾಕ್ನಿಕಗಳನ್ನು ಮುಗಿಸಿ ಅಲ್ಲಿನ ಜನರ ಅಪೇಕ್ಷೆಯಂತೆ ಅವರಿಗೆ ಸದ್ಬುದ್ಧಿಯನ್ನು ಪ್ರವಚನದ ಮೂಲಕ ಕರುಣಿಸುತ್ತಾ ಎಲ್ಲಿಯೂ ನೆಲೆಯೂರದೆ ಪರಿವ್ರಾಜಕರಾಗಿ ಮುಂದುವರಿಯುತ್ತಿದ್ದರು ಜಿಜ್ಞಾಸುಗಳ ಪ್ರಶ್ನೆಗಳಿಗೆ ಭಗವದ್ಗೀತೆ ನೀತಿಶತಕಗಳ ಶ್ಲೋಕಗಳನ್ನು ಶ್ರುತ್ಯುಕ್ತ ವಿಚಾರಗಳನ್ನು ಹೇಳಿ ಉತ್ತರಿಸುತ್ತಾ ಸಾಗುತ್ತಿದ್ದರು ನಿತ್ಯ ನಿಯಮಗಳಾದ ತ್ರಿಕಾಲ ಸ್ನಾನ ಸಂಧ್ಯಾ ಜಪ ಧ್ಯಾನ ಭಗವದ್ಗೀತಾ ದಾಸಬೋಧ ಮನೋಬೋಧ ಗ್ರಂಥಗಳ ಅರ್ಚನಾ ಪಠಣ ಹಾಗೂ ನೂರೆಂಟು ನಮಸ್ಕಾರಗಳನ್ನು ತಪ್ಪದೇ ಮಾಡುತ್ತಿದ್ದರು ಸ್ನಾನಾಹ್ನಿಕಗಳಿಗೆ ಸೌಕರ್ಯವಾಗದಿದ್ದರೆ ಉಪವಾಸವನ್ನೇ ಮಾಡುತ್ತಿದ್ದರು ಹಳ್ಳಿ ಪಟ್ಟಣ ಕಾಡು ನಾಡು ಬೆಟ್ಟ ಗುಡ್ಡ ಒಂದನ್ನೂ ಲೆಕ್ಕಿಸದೆ ಗುರುಗಳು ದಕ್ಷಿಣಕ್ಕೆ ಹೋಗು ಎಂದು ಕೊಟ್ಟ ಆದೇಶವನ್ನೇ ಅನುಸರಿಸಿ ಹಾದಿ ಸವೆಸುತ್ತಿದ್ದರು ಕೇವಲ ಕೌಪೀನಧಾರಿ ಶ್ರೀ ಶ್ರೀಧರರನ್ನು ಕಂಡು ಭಕ್ತಿ ಗೌರವಗಳಿಂದ ಆಧರಿಸುವವರೂ ಇದ್ದಂತೆ ಅವರನ್ನು ಕಂಡು ಹೆದರಿ ಅಪಮಾನ ಮಾಡುವವರು ದಾರಿಯಲ್ಲಿ ಸಿಗುತ್ತಿದ್ದರು ಆದರೆ ಶ್ರೀ ಶ್ರೀಧರರು ಮಾತ್ರ ಎಲ್ಲರಲ್ಲೂ ಸಮಭಾವದಿಂದ ಸಮಚಿತ್ತದಿಂದ ಯಾವ ಪ್ರಲೋಭನೆಗಳಿಗೂ ಒಳಗಾಗದೆ ಗುರುಗಳ ಆದೇಶದಂತೆ ಮುಂದೆ ಸಾಗುತ್ತಿದ್ದರು ಮುಂದೆ ಅವರು ಅಂದರೆ ತ್ಯಾಗಮೂರ್ತಿ ಶ್ರೀ ಶ್ರೀಧರರು ಹೀಗೆ ಸಂಚಾರ ಮಾಡುತ್ತಾ ಕೊಲ್ಲಾಪುರಕ್ಕೆ ಆಗಮಿಸಿದರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸುತ್ತಲೂ ಇದ್ದ ತೀರ್ಥಗಳಲ್ಲಿ ಸ್ನಾನ ಮಾಡಿ ಶ್ರೀದೇವಿಯ ದರ್ಶನಕ್ಕೆ ಹೋದರು ದೇವಿಯ ದಿವ್ಯ ಚರಣ ಕಮಲಗಳಲ್ಲಿ ತಲೆಯಿಡಬೇಕೆಂಬ ಆಸೆಯಾಯಿತು ಅರ್ಚಕರ ಅನುಮತಿ ಪಡೆದು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಶ್ರೀದೇವಿಯ ಪಾದ ಕಮಲಗಳಲ್ಲಿ ತಲೆಯಿಟ್ಟು ಅಮ್ಮ ನಿನ್ನ ಮಗನಾದ ನನ್ನನ್ನು ಕಾಪಾಡುವ ಭಾರ ನಿನ್ನದು ನಿನ್ನ ಅನುಗ್ರಹದಿಂದ ನನ್ನ ಪರಮಾರ್ಥವು ನಿರ್ವಿಘ್ನವಾಗಿ ನೆರವೇರಬೇಕು ಆತ್ಮೋದ್ಧಾರವನ್ನು ಮಾಡಿಕೊಂಡು ಜಗತ್ತನ್ನೂ ಉದ್ಧರಿಸಬೇಕೆಂಬ ಪ್ರಬಲವಾದ ಇಚ್ಛೆ ನನಗಿದೆ ನಿನ್ನ ಆಶೀರ್ವಾದದಿಂದ ನನ್ನ ಸಂಕಲ್ಪವು ಪೂರ್ಣವಾಗಬೇಕು ಎಂದು ಪ್ರಾರ್ಥಿಸಿ ಹೊರಗೆ ಬಂದರು ನಿಮ್ಮ ಇಚ್ಛೆ ಪೂರ್ಣವಾಗುವುದೆಂದು ಆ ಅರ್ಚಕರು ಶ್ರೀ ಶ್ರೀಧರರ ಕೈಗೆ ಶ್ರೀದೇವಿಯ ಪ್ರಸಾದವನ್ನು ಕೊಟ್ಟರು ನಂತರ ಶ್ರೀ ಶ್ರೀಧರರು ಪ್ರದಕ್ಷಿಣೆಯ ದಾರಿಯಲ್ಲಿದ್ದ ಶ್ರೀ ದತ್ತನ ಪಾದುಕೆಗಳನ್ನು ಸಂದರ್ಶಿಸಿ ಶ್ರೀರಾಮದೇವರ ಗುಡಿಗೆ ಹೋಗಿ ಅಲ್ಲಿ ಏಕಾಂತವಿದ್ದುದರಿಂದ ಅಲ್ಲಿಯೇ ಮಾಧ್ಯಾಹ್ನಿಕವನ್ನು ಪೂರೈಸಿ ಊರೊಳಗೆ ಹೋಗಿ ಮಧುಕರಿಯನ್ನು ತಂದು ದೇವರಿಗೆ ನಿವೇದಿಸಿ ಪ್ರಸಾದ ಸ್ವೀಕರಿಸಿ ವಿಶ್ರಮಿಸಿದರು ಪರಮಾರ್ಥ ಸಾಧನೆಯ ವೇಳೆಯಲ್ಲಿ ಸಾಧಕರಿಗೆ ಎಂತೆಂತಹ ವಿಷಮ ಪರಿಸ್ಥಿತಿಗಳು ಎದುರಾಗುತ್ತವೋ ಎಷ್ಟು ಬಗೆಯ ಕಿರುಕುಳಗಳು ಆಗುತ್ತವೋ ಎಂಬುದು ಅದನ್ನು ಅನುಭವಿಸಿದವರಿಗಷ್ಟೇ ಗೊತ್ತು ದೃಢ ಸಂಕಲ್ಪ ಪರಿಪೂರ್ಣ ಸಂಸ್ಕಾರ ಹಾಗೂ ಗುರುಕೃಪೆಯಿಂದ ಮಾತ್ರ ಇವುಗಳನ್ನೆಲ್ಲ ದಾಟಿ ಹೋಗುವುದು ಸಾಧ್ಯ ಅಂತೆಯೇ ಶ್ರೀ ಶ್ರೀಧರರು ದೇವಸ್ಥಾನದ ಪ್ರಾಕಾರದಿಂದ ಈಚೆ ಬರುತ್ತಿದ್ದಂತೆಯೇ ಅಲ್ಲೇ ಇದ್ದ ಒಂದು ಅಂಗಡಿಯಿಂದ ಹೆಂಗಸೊಬ್ಬಳು ಎದ್ದು ಬಂದು ಅರೆ ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ ನಿನ್ನನ್ನು ಹುಡುಕೀ ಹುಡುಕೀ ಸಾಕಾಯಿತು ಎಂದು ಅಬ್ಬರಿಸುತ್ತಾ ಶ್ರೀ ಶ್ರೀಧರರನ್ನು ಅಡ್ಡಗಟ್ಟಿದಳು ಈ ಗಲಾಟೆಗೆ ಜನರೆಲ್ಲ ಸೇರಲು ನೋಡಿ ಇವನು ನನ್ನ ಅಕ್ಕನ ಮಗ ಮನೆ ಬಿಟ್ಟು ಓಡಿ ಹೋಗಿ ಸಾಧುವಿನಂತೆ ಅಲೆಯುತ್ತಿದ್ದಾನೆ ಚಿಕ್ಕಂದಿನಿಂದಲೂ ನಾನೇ ಇವನನ್ನು ಸಲಹಿದ್ದೆ ಇವನನ್ನು ನೆನೆ ನೆನೆದು ಅಕ್ಕ ಪ್ರಾಣ ಬಿಟ್ಟಳು ಹೀಗೆ ಅಲೆಯುವಂತಹ ಸ್ಥಿತಿ ಇವನಿಗೇನೂ ಇಲ್ಲ ನಮ್ಮ ಆಸ್ತಿಗೆಲ್ಲ ಇವನೇ ವಾರಸುದಾರ ನೀವೇ ಬುದ್ಧಿ ಹೇಳಿ ಇವನನ್ನು ಮನೆಗೆ ಕಳುಹಿಸಿಕೊಡಿ ಎಂದು ಅಳುವುದಕ್ಕೆ ಶುರು ಮಾಡಿದಳು ಶ್ರೀ ಶ್ರೀಧರರು ಶಾಂತ ಸ್ವರದಿಂದ ಆ ಜನರನ್ನುದ್ದೇಶಿಸಿ ಹೇಳಿದರು ನೋಡಿ ನಾನೊಬ್ಬ ಸಾಧಕ ಈಕೆ ಯಾರೋ ನನಗೆ ತಿಳಿಯದು ನಾನು ಹುಟ್ಟಿದ್ದು ಹೈದರಾಬಾದ್ ಕಡೆಯ ಊರಿನಲ್ಲಿ ಸಜ್ಜನಗಡದಿಂದ ಬಂದು ಈಗ ದಕ್ಷಿಣದ ಯಾತ್ರೆಗೆ ಹೋಗುತ್ತಿದ್ದೇನೆ ಇಲ್ಲ ಇಲ್ಲ ಇವನು ಸುಳ್ಳು ಹೇಳುತ್ತಿದ್ದಾನೆ ಇವನನ್ನು ಬಿಡಬೇಡಿ ನನ್ನ ಸಂಗಡ ಮನೆಗೆ ಕಳುಹಿಸಿಕೊಡಿ ಎಂದು ಯಾಕೆ ಇನ್ನೂ ಹಠ ಮಾಡತೊಡಗಿದಳು ಅಷ್ಟರಲ್ಲಿ ಅಲ್ಲಿದ್ದ ಒಬ್ಬ ವೈದಿಕನು ಮುಂದೆ ಬಂದು ಈತನು ಹೇಳುತ್ತಿರುವುದು ಸರಿ ಮುಖದಲ್ಲಿ ತೇಜಸ್ಸು ಇದೆಯಲ್ಲದೆ ವಾಣಿಯೂ ಶುದ್ಧವಾಗಿದೆ ತಪಸ್ವಿಯೂ ಆಗಿದ್ದಾರೆ ಎಂದು ಹೇಳಿ ಆ ಹೆಂಗಸಿಗೆ ನಿನಗೇನು ಹುಚ್ಚು ಹಿಡಿದಿದೆಯೇ ಈತನನ್ನು ಅಕ್ಕನ ಮಗ ಎನ್ನುತ್ತಿರುವೆಯಲ್ಲ ಎಂದು ಹೇಳಿ ಶ್ರೀ ಶ್ರೀಧರರಿಗೆ ಒದಗಿದಂತಹ ಸಂಕಟವನ್ನು ಪರಿಹರಿಸಿದರು ಹಾದಿಯಲ್ಲಿ ಸಾಯಂಕಾಲದ ಹೊತ್ತಿನಲ್ಲಿ ಸಿಕ್ಕ ಕಾತ್ಯಾಯನಿ ಗುಡಿಯಲ್ಲಿ ಸಾಯಾಹ್ನಿಕವನ್ನು ಮುಗಿಸಿ ವಿಶ್ರಮಿಸಿದರು ಮರುದಿನ ಪ್ರಾತರಾಹ್ನಿಕವನ್ನು ಮುಗಿಸಿ ಶ್ರೀ ಶ್ರೀಧರರು ಅಲ್ಲಿಂದ ಹೊರಡುವಾಗ ಸಜ್ಜನಗಡದ ಪಾರುಪತ್ಯಗಾರ ಶ್ರೀ ಮಂತ್ರಿಯವರ ನೆನಪು ತರುವಂತಿದ್ದ ಸಜ್ಜನರಾದ ಅಲ್ಲಿಯ ಅರ್ಚಕರು ತಾವು ಇಲ್ಲಿಯೇ ಇರಬೇಕು ದೇವಿಯ ಆಜ್ಞೆಯೂ ತಮಗೆ ಆಗಬಹುದು ಆದ್ದರಿಂದ ದೇವಿಯ ಮುಂದೆ ತಾವು ಕೆಲ ಸಮಯ ಕುಳಿತಿರಬೇಕು ಎಂದರು ಆ ಪ್ರಕಾರ ಸ್ವಲ್ಪ ಸಮಯ ಕುಳಿತಿದ್ದು ನಂತರ ಶ್ರೀ ಶ್ರೀಧರರು ಮುಂದೆ ತೆರಳಿದರು ಅಲ್ಲಿಂದ ಪ್ರಯಾಣ ಬೆಳೆಸಿದ ಶ್ರೀ ಶ್ರೀಧರರು ಸಂಕೇಶ್ವರವನ್ನು ತಲುಪಿದರು ಇಲ್ಲಿ ಶ್ರೀ ಶಂಕರಾಚಾರ್ಯರ ಒಂದು ಮಠವೂ ಇದೆ ಮಾರುತಿ ಮಂದಿರದಲ್ಲಿ ತಂಗಿ ಶ್ರೀ ಶಂಕರಾಚಾರ್ಯರ ದರ್ಶನವನ್ನು ಪಡೆದರು ಅಂದು ಸಂಜೆ ಅಲ್ಲೇ ವಿಶ್ರಮಿಸಬೇಕೆಂದುಕೊಂಡು ಅಲ್ಲೇ ಕುಳಿತರು ಸಾಯಂ ಸಂಧ್ಯಾದಿಗಳನ್ನು ಮುಗಿಸಿ ಧ್ಯಾನಸ್ಥರಾಗಿ ಕುಳಿತಿದ್ದು ಇನ್ನೇನು ಬಹಿರ್ಮುಖರಾಗುವ ವೇಳೆಗೆ ಒಬ್ಬ ಮುಸಲ್ಮಾನನು ಶ್ರೀ ಶ್ರೀಧರರ ಎದುರಿಗೆ ನಿಂತಿದ್ದನು ಸ್ವಾಮಿ ನೀವು ನನಗೆ ದೇವರಂತೆಯೇ ಕಾಣಿಸುವಿರಿ ನಿಮಗೆ ಹಸುವಿನ ಹಾಲನ್ನು ಕೊಡಬೇಕೆಂದು ನನಗೆ ಇಚ್ಛೆಯಾಗುತ್ತಿದೆ ಬೇಡವೆನ್ನದೇ ದಯವಿಟ್ಟು ಸ್ವೀಕರಿಸಬೇಕು ಎಂದು ಆತ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಸರ್ವಧರ್ಮ ಸಮನ್ವಯತೆಯನ್ನು ಸಮದರ್ಶಿತ್ವವನ್ನು ಮೈಗೂಡಿಸಿಕೊಂಡಿದ್ದ ಶ್ರೀ ಶ್ರೀಧರರು ಶುದ್ಧಾಂತಃಕರಣದ ಆ ಮುಸಲ್ಮಾನನ ಸದಾಶಯವನ್ನು ನೆರವೇರಿಸಿದರು ಹಾಗೆಯೇ ದಕ್ಷಿಣ ದಿಕ್ಕಿನಲ್ಲಿ ಮುಂದುವರೆಯುತ್ತಾ ಶ್ರೀ ಶ್ರೀಧರರು ಬೆಳಗಾವಿಯನ್ನು ಸೇರಿ ನಿಯಮದಂತೆ ನಿತ್ಯ ನೇಮ ಮಧುಕರಿ ಭೋಜನಾದಿಗಳನ್ನು ಪೂರೈಸಿದರು ಅಲ್ಲಿಯೇ ಇದ್ದ ಒಂದು ಪಾಠಶಾಲೆಯ ಅಧ್ಯಾಪಕರೊಡನೆ ಪಾರಮಾರ್ಥಿಕ ಚರ್ಚೆ ಪ್ರಾರಂಭವಾಯಿತು ವರ್ಣಾಶ್ರಮದ ವಿಷಯಕ್ಕೆ ಬಂದಾಗ ಶ್ರೀ ಶ್ರೀಧರರು ಮೋಕ್ಷಕ್ಕೆ ಜ್ಞಾನವೇ ಪ್ರಧಾನವಾದರೂ ಅಂತಹ ಭೂಮಿಕೆಯು ದೃಢವಾಗುವುದಕ್ಕಾಗಿ ಉಪಾಸನೆ ವರ್ಣಾಶ್ರಮೋಚಿತವಾದಂತಹ ಕರ್ಮಗಳು ಮತ್ತು ಸದಾಚರಣೆಗಳು ಅತ್ಯವಶ್ಯಕವಾಗಿರುವವು ಇಲ್ಲವಾದರೆ ಮನುಷ್ಯನು ಇತೋ ಭ್ರಷ್ಟ ತತೋ ಭ್ರಷ್ಟನಾಗಿ ಅನಾಚಾರೆಯಾಗುವನು ಎಂದು ಪ್ರತಿಪಾದನೆ ಮಾಡಿದರು ಬೆಳಗಾವಿಯಿಂದ ಮುಂದಕ್ಕೆ ಹೊರಟ ಶ್ರೀ ಶ್ರೀಧರರು ಒಂದು ಹಳ್ಳಿಗೆ ಹೋದರು ಮುಂದುವರಿಯುವ ಮುನ್ನ ಒಂದು ವಿನಂತಿ ಕೇಳುತ್ತಿರುವವರಲ್ಲಿ ಸಾಮಾನ್ಯವಾಗಿ ಶ್ರೀಧರರು ಹೇಳಿದ ವಿಚಾರ ಪೂರ್ಣವಾಗಿ ಅರಿವಾಗದೆ ಶ್ರೀಧರರು ಎಲ್ಲರಿಗೂ ಮೋಕ್ಷಕ್ಕೆ ಅಧಿಕಾರವಿಲ್ಲವೆಂದು ಹೇಳಿದರೆ ಖಂಡಿತವಾಗಿಯೂ ಇಲ್ಲ ಶ್ರೀಧರರು ಆ ವಿಚಾರವನ್ನು ಎಲ್ಲಿಯೂ ಹೇಳುತ್ತಿಲ್ಲ ಬಹಳ ಸೂಕ್ಷ್ಮವಾಗಿ ವರ್ಣಾಶ್ರಮೋಚಿತವಾದಂತಹ ಕರ್ಮ ಮತ್ತು ಸದಾಚರಣೆಗಳು ಅತ್ಯವಶ್ಯಕವಾಗಿರುವವು ಎಂದು ಹೇಳುತ್ತಾರೆ ಪುರಾಣ ಪುಣ್ಯ ಗ್ರಂಥಗಳಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರನಿಗೆ ಸೂಕ್ತವಾದಂತಹ ಧರ್ಮಗಳನ್ನು ಹೇಳಲಾಗಿದೆ ಅವರವರಿಗೆ ಸೂಕ್ತವಾದ ಮಾರ್ಗದಲ್ಲಿಯೇ ಮುಂದುವರೆದು ಆ ಮಾರ್ಗದಲ್ಲಿಯೇ ಅವರು ಮೋಕ್ಷಕ್ಕೆ ಮಾರ್ಗವನ್ನು ಕಂಡುಕೊಳ್ಳಬಹುದೇ ಹೊರತು ಎಲ್ಲರೂ ಬ್ರಾಹ್ಮಣನಂತೆ ವೇದವನ್ನೇ ಓದಿ ಜ್ಞಾನಿಯಾಗಿಯೇ ಮೋಕ್ಷವನ್ನು ಪಡೆದುಕೊಳ್ಳಬೇಕು ಎಂದು ಇಲ್ಲ ಭಗವದ್ಗೀತೆಯಲ್ಲೂ ಭಗವಂತ ಸ್ವಧರ್ಮೇ ನಿಧನ ಶ್ರೇಯ ಸ್ವಧ ಸ್ವಧರ್ಮದಲ್ಲಿ ಸಾಯುವುದೇ ಮುಖ್ಯ ಹೊರತು ಪರಧರ್ಮದಲ್ಲಿ ಸಿಕ್ಕಿ ಹಾಕಿಕೊಂಡು ತೊಂದರೆಗೊಳಗಾಗಬಾರದು ಎಂದು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ ಹಾಗೆ ಕ್ಷತ್ರಿಯನಾದವನಿಗೆ ಯುದ್ಧ ಪ್ರಜಾಪಾರ ಪರಿಪಾಲನೆಯೇ ಧರ್ಮ ವೈಶ್ಯನಾದವನಿಗೆ ತನ್ನ ಉದ್ಯಮ ಕೃಷಿ ಇವುಗಳೇ ಮುಖ್ಯ ಶೂದ್ರನಾದವನು ಇಡೀ ಸಮಾಜಕ್ಕೆ ಸೇವೆ ಸಲ್ಲಿಸುವುದು ಸೇವಾ ಧರ್ಮವೇ ಆತನ ಪ್ರವೃತ್ತಿಯಾಗಿರುತ್ತದೆ ಹೀಗೆ ವರ್ಣಾಶ್ರಮಗಳು ಪ್ರವೃತ್ತಿಯ ಆಧಾರದಲ್ಲಿರುವುದರಿಂದ ಹಾಗೂ ಹುಟ್ಟಿನಿಂದಲೂ ಒಬ್ಬ ವ್ಯಕ್ತಿ ಒಂದು ವರ್ಣದಲ್ಲಿ ಹುಟ್ಟಿದ್ದಾಗ ಆ ವರ್ಣದಿಂದ ಭಿನ್ನವಾಗಿ ಒಂದು ಜಾತಿಯಲ್ಲಿ ಹುಟ್ಟಿದ್ದಾಗ ಕ್ಷಮಿಸಿ ಆ ಜಾತಿಗಿಂತ ಭಿನ್ನವಾಗಿ ಮತ್ತೊಂದು ಹಾದಿಯನ್ನು ಹಿಡಿಯಬೇಕಾದರೆ ವಿಶ್ವಾಮಿತ್ರನಂತೆ ಕಡು ಕಠಿಣ ತಪಸ್ಸನ್ನೆ ಮಾಡಬೇಕಾಗುತ್ತದೆ ಆದ್ದರಿಂದ ಇಲ್ಲಿ ವಿಶೇಷವಾಗಿ ಶ್ರೀಧರರು ಅವರವರ ವರ್ಣಾಶ್ರಮೋಚಿತವಾದಂತಹ ಕರ್ಮ ಮತ್ತು ಸದಾಚರಣೆ ಅತ್ಯವಶ್ಯಕವೆಂದು ಹೇಳುತ್ತಿರುವರೇ ಹೊರತು ಮೋಕ್ಷಕ್ಕೆ ಎಲ್ಲರಿಗೂ ಅಧಿಕಾರವಿದೆ ಎಂದು ಹಿಂದಿನಿಂದಲೂ ಶ್ರೀಧರರು ಪ್ರತಿಪಾದಿಸುತ್ತಿದ್ದಾರೆ ನೋಡೋಣ ಮುಂದೆ ನಮಗೆ ಸಿಗುವಂತಹ ಈ ಹಾದಿಯಲ್ಲಿಯೇ ಶ್ರೀಧರರು ಇನ್ನಷ್ಟು ಈ ವಿಚಾರವಾಗಿ ಬೆಳಕು ಚೆಲ್ಲಬಹುದೇನು ಸರಿ ಬೆಳಗಾವಿಯಿಂದ ಮುಂದಕ್ಕೆ ಹೊರಟ ಶ್ರೀ ಶ್ರೀಧರರು ಒಂದು ಹಳ್ಳಿಗೆ ಹೋದರು ಆ ಊರಿನ ಪಟೇಲ ಮೃದು ಸ್ವಭಾವದ ಶೈವ ಸಂಪ್ರದಾಯಸ್ಥ ಆತನು ತನ್ನ ಸಂದೇಹವನ್ನು ಶ್ರೀ ಶ್ರೀಧರರ ಬಳಿ ಹೇಳಿಕೊಂಡನು ಸ್ವಾಮಿ ಜಗತ್ತಿಗೇ ಆಧಾರವಾಗಿರುವ ಬ್ರಹ್ಮ ವಿಷ್ಣು ಮಹೇಶ್ವರರು ಗೃಹಸ್ಥಾಶ್ರಮಿಗಳು ಬ್ರಹ್ಮನಿಗೆ ಸರಸ್ವತಿ ವಿಷ್ಣುವಿಗೆ ಲಕ್ಷ್ಮಿ ಮಹೇಶ್ವರನಿಗೆ ದುರ್ಗಾಮಾತೆ ಪಾರ್ವತಿ ಹೀಗಿರುವಾಗ ನಿವೃತ್ತಿ ಮಾರ್ಗಕ್ಕೆ ಆಧಾರವೇನು ಒಬ್ಬನೇ ಒಬ್ಬನಾದ ಪರಮಾತ್ಮನು ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಿಗೋಸ್ಕರ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪವನ್ನು ಧಾರಣೆ ಮಾಡಿದನು ಇದು ತ್ರಿಮೂರ್ತಿಗಳ ಸೋಪಾಧಿಕ ರೂಪ ಸರಸ್ವತಿ ಲಕ್ಷ್ಮಿ ಪಾರ್ವತಿಯರು ಆ ತ್ರಿಮೂರ್ತಿಗಳ ಶಕ್ತಿ ರೂಪಿಣಿಯರು ಸೃಷ್ಟಿಯ ಸಂಕಲ್ಪವಾದಾಗಲೇ ಪ್ರಕೃತಿ ಮತ್ತು ಪುರುಷ ಎಂಬ ಭೇದವಾಯಿತು ಈ ಪ್ರಕೃತಿ ಮತ್ತು ಪುರುಷರಿಂದಲೇ ಜಗತ್ತಿನಲ್ಲೂ ಸ್ತ್ರೀ ಮತ್ತು ಪುರುಷರೆಂದಾಯಿತು ಆದರೆ ನಾನು ಎಂಬ ಸ್ಫೂರ್ತಿ ಆ ನಾನು ಎಂಬ ಸ್ಫೂರ್ತಿ ಸ್ತ್ರೀ ಪುರುಷರಿಬ್ಬರಲ್ಲೂ ಕೂಡ ಭೇದವಿಲ್ಲದೆ ಇದೆ ಅಂತಹ ಅಭೇದವನ್ನು ಸೂಚಿಸುವ ಅಧಿಷ್ಠಾನವಾದ ಏಕರೂಪವೂ ಸತ್ವರಜ ತಮೋಗುಣಗಳ ಅಭಿಮಾನಿ ದೇವತೆಗಳಾದ ತ್ರಿಮೂರ್ತಿಗಳ ನಿರುಪಾಧಿಕ ಮೂಲ ಸ್ವರೂಪವೂ ಆದಂತಹ ಅದ್ವಿತೀಯ ಅಖಂಡ ಆನಂದ ಸ್ವರೂಪದ ಉಪಾಸನೆಯೇ ನಿವೃತ್ತಿ ಮಾರ್ಗ ಎಂದು ಹೇಳಿ ಶ್ರೀ ಶ್ರೀಧರರು ಆತನ ಸಂದೇಹವನ್ನು ನಿವಾರಣೆ ಮಾಡಿದರು ನನ್ನ ಗಮನಕ್ಕೆ ಬಂದಂತಹ ಸ್ವಲ್ಪ ಸಂಗತಿಯನ್ನು ಹಂಚಿಕೊಳ್ಳಬೇಕೆಂದರೆ ಇಲ್ಲಿ ವಿಶೇಷವಾಗಿ ಶ್ರೀಧರರು ಹೇಳುತ್ತಿರುವುದು ನಿವೃತ್ತಿ ಮಾರ್ಗದ ಗಮನ ಪರಬ್ರಹ್ಮದ ಕಡೆಗೆ ಪರಬ್ರಹ್ಮನಲ್ಲಿ ಸ್ತ್ರೀ ಪುರುಷರೆಂಬ ಭೇದವಿಲ್ಲ ಸ್ತ್ರೀ ಪುರುಷರೆಂಬ ಭೇದವು ಪ್ರಕೃತಿ ಅಂದರೆ ಪ್ರಕೃತಿ ಪುರುಷ ಎಂಬ ಭೇದವು ಈ ಪ್ರಪಂಚದ ಸೃಷ್ಟಿಗಾಗಿ ಹಾಗೂ ಪ್ರಪಂಚದ ಜೀವನವನ್ನು ಮುಂದುವರಿಸುವ ಸಲುವಾಗಿರುವುದು ಅದರಲ್ಲಿಯೇ ಗುಣಗಳ ಭೇದದಿಂದ ತ್ರಿಮೂರ್ತಿಗಳು ಬ್ರಹ್ಮನು ಸೃಷ್ಟಿಯನ್ನು ಮಾಡಬೇಕಾದುದರಿಂದ ಬುದ್ಧಿಗೆ ವಿದ್ಯೆಗೆ ಅಧಿಪತಿಯ ವಿದ್ಯೆಗೆ ವಾಣಿಗೆ ಮುಖ್ಯಸ್ಥಳಾದಂತಹ ದೇವಿಯಾದಂತಹ ಸರಸ್ವತಿ ಆತನಿಗೆ ಜೊತೆಯಾಗ ಶಕ್ತಿ ರೂಪಿಣಿಯಾಗುತ್ತಾಳೆ ವಿಷ್ಣುವು ಜಗತ್ತನ್ನು ಪರಿಪಾಲಿಸಬೇಕಾಗಿರುವುದರಿಂದ ಅದಕ್ಕೆ ಬೇಕಾಗುವ ಭಾಗ್ಯದೇವತೆ ಲಕ್ಷ್ಮಿ ಆತನಿಗೆ ಶಕ್ತಿಯಾಗುತ್ತಾಳೆ ಭಗವಂತನಾದ ಶಿವನು ಸಂಹಾರ ಕಾರ್ಯವನ್ನು ನೆರವೇರಿಸುವುದರಿಂದ ಅದಕ್ಕೆ ಬೇಕಾದ ಶಕ್ತಿ ರೂಪಿಣಿಯಾದ ಪಾರ್ವತಿಯು ಆತನಿಗೆ ಜೊತೆಯಾಗುತ್ತಾಳೆ ಇದು ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳನ್ನು ನಡೆಸುವುದಕ್ಕಾಗಿ ಇರುವುದೇ ಹೊರತು ಅದು ಪ್ರವೃತ್ತಿ ಮಾರ್ಗವಾಗಿರುವುದೇನು ಆದರೆ ಶ್ರೀಧರರು ಹೊರಟಿರುವ ನಿವೃತ್ತಿ ಮಾರ್ಗದ ಗುರಿ ಪರಬ್ರಹ್ಮ ನಿರ್ಗುಣ ನಿರಾಕಾರ ಸ್ವರೂಪ ಅದನ್ನೇ ಬಹುಶಃ ಶ್ರೀಧರರು ಇಲ್ಲಿ ಹೇಳುತ್ತಿರಬಹುದು ಶ್ರೀ ಶ್ರೀಧರರು ಅಲ್ಲಿಂದ ಹೊರಟು ಹುಬ್ಬಳ್ಳಿಯನ್ನು ದಾಟಿ ಗೋಂಡಾರಣ್ಯದ ಮಧ್ಯದಲ್ಲಿರುವ ಗೋಕರ್ಣದ ದಾರಿಯಲ್ಲಿ ಸಾಗಿದ್ದರು ಸೂರ್ಯನ ಕಿರಣಗಳೇ ಬೀಳದಷ್ಟು ದಟ್ಟವಾಗಿದ್ದ ಆ ಕಾಡಿನಲ್ಲಿ ಹಗಲು ಹೊತ್ತಿನಲ್ಲೂ ಹುಲಿ ಸಿಂಹ ಮೊದಲಾದ ದುಷ್ಟ ಮೃಗಗಳು ಸಂಚರಿಸುತ್ತಿದ್ದವು ಇಪ್ಪತ್ತು ಇಪ್ಪತ್ತೈದು ಮೈಲಿ ನಡೆದರೂ ಊರು ಸಿಗುತ್ತಿರಲಿಲ್ಲ ಸಿಕ್ಕಿದರೂ ಆ ಊರುಗಳಲ್ಲಿ ಒಂದೆರಡು ಮನೆಗಳಿರುತ್ತಿದ್ದವು ಹೀಗಾಗಿ ಎರಡು ಮೂರು ದಿನಗಳು ಉಪವಾಸವಿರಬೇಕಾಗುತ್ತಿತ್ತು ರಾತ್ರಿಯ ವೇಳೆಯಲ್ಲಿ ರಸ್ತೆಯ ಪಕ್ಕದಲ್ಲಿದ್ದ ಮರಗಳ ಕೆಳಗೆ ಮಲಗಿ ನಿದ್ದೆ ಮಾಡುತ್ತಿದ್ದರು ಎಷ್ಟೋ ಸಾರಿ ಬೆಳಿಗ್ಗೆ ಎದ್ದು ನೋಡಿದಾಗ ಅವರ ಸಮೀಪದಲ್ಲೇ ದೊಡ್ಡ ದೊಡ್ಡ ಹಾವುಗಳು ಹರಿದು ಹೋದ ಗುರುತುಗಳು ಹುಲಿಯ ಹೆಜ್ಜೆಗಳೂ ಕಂಡುಬರುತ್ತಿದ್ದವು ವನೀರಣೇ ಶತ್ರುಜಲಾಗ್ನಿ ಮಧ್ಯೆ ಮಹಾರ್ಣವೇ ಪರ್ವತ ಮಸ್ತಕೆ ಸುಪ್ತಂ ಪ್ರಮತ್ತಂ ವಿಷಮಸ್ಥಿತಂ ವಾ ರಕ್ಷ ಪುಣ್ಯಾನಿ ಪುರಾಕೃತಾನಿ ವನದಲ್ಲಿ ಯುದ್ಧದಲ್ಲಿ ಶತ್ರು ಜಲ ಅಗ್ನಿಯ ಮಧ್ಯದಲ್ಲಿ ಮಹಾಸಮುದ್ರದಲ್ಲಿ ಪರ್ವತದ ತುದಿಯಲ್ಲಿ ಸುಪ್ತಾವಸ್ಥೆಯಲ್ಲಿ ಅಜಾಗೃತವಾಗಿರುವ ಸಮಯದಲ್ಲಿ ಸಂಕಟ ಕಾಲದಲ್ಲಿ ತಾನು ಮೊದಲು ಮಾಡಿದ ಸುಕೃತವೇ ಮನುಷ್ಯನನ್ನು ರಕ್ಷಿಸುತ್ತದೆ ಯಾರ ಒಂದು ಆದೇಶದ ಮೇರೆಗೆ ಶ್ರೀ ಶ್ರೀಧರರು ಹೊರಟಿದ್ದರು ಆ ಸದ್ಗುರು ಸಮರ್ಥರೇ ಅವರ ದೇಹವನ್ನು ರಕ್ಷಿಸಬೇಕಷ್ಟೆ ಅದೊಂದು ಸಂಜೆ ನಡೆಯುತ್ತಾ ಬರುತ್ತಿದ್ದ ಶ್ರೀ ಶ್ರೀಧರರು ಬ್ರಾಹ್ಮಣೇತರ ವಸತಿಯಿದ್ದ ಒಂದು ಊರನ್ನು ಸೇರಿದರು ಎದುರಿಗೆ ಸಿಕ್ಕಿದ ವ್ಯಕ್ತಿಯನ್ನು ಇಲ್ಲಿ ಬಾವಿಯಲ್ಲಿದೆ ಎಂದು ವಿಚಾರಿಸಿ ತಿಳಿದುಕೊಂಡು ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿದರು ಅದುವರೆಗೂ ಅಲ್ಲೇ ಕಾದು ಕುಳಿತಿದ್ದ ಆ ವ್ಯಕ್ತಿ ತನ್ನ ಮನೆಗೆ ಶ್ರೀ ಶ್ರೀಧರರನ್ನು ಕರೆದುಕೊಂಡು ಹೋಗಿ ಎಲೆಯ ತುಂಬ ಕರಿದ ಪದಾರ್ಥಗಳನ್ನು ಬಡಿಸಿದನು ನನಗೆ ಬಾಳೆಹಣ್ಣು ಕೊಟ್ಟರೆ ಸಾಕು ಬಾಕಿ ಪದಾರ್ಥಗಳನ್ನು ತಿನ್ನುವುದಿಲ್ಲ ಎಂದು ಶ್ರೀ ಶ್ರೀಧರರೆಂದರು ಶಾಂಡಿಲ್ಯ ಮಹಾರಾಜರು ಅಂದರೆ ಕುಂಬಾರವಾಡಿ ಎಂಬ ಹೆಸರನ್ನು ಹೊಂದಿದ್ದ ಒಬ್ಬ ಸಾಧುಗಳು ಆ ಶಾಂಡಿಲ್ಯ ಮಹಾರಾಜರು ನಮ್ಮ ಕೈ ಅಡಿಗೆಯನ್ನು ಸ್ವೀಕರಿಸುತ್ತಿದ್ದರು ಎಂದ ಮೇಲೆ ನಿಮಗೇನು ಅಡ್ಡಿ ಎಂದು ಆತ ಸ್ವಲ್ಪ ಒರಟಾಗಿಯೇ ಹೇಳಿದರು ಸಾಧಕರು ಆಚಾರವನ್ನು ಬಿಟ್ಟರೆ ಸಿದ್ಧರಾಗುವುದಿಲ್ಲ ಆದರೆ ಸಿದ್ಧರಾದವರು ಬೇಕಾದರೆ ಆಚಾರವನ್ನು ಪಾಲಿಸಬಹುದು ಅಥವಾ ಬಿಡಬಹುದು ಅದು ಅವರಿಗೆ ಸೇರಿದ್ದು ಆಚಾರವನ್ನು ಬಿಟ್ಟರೆ ಅವರಿಗೆ ಬಾಧಕವೇನೂ ಇಲ್ಲ ಪಾಲಿಸಿದರೆ ಬೇರೆಯವರಿಗೆ ಅನುಕರಣೀಯವಾಗಿರುತ್ತದೆ ಆದರೆ ನಾನಿನ್ನೂ ಸಾಧಕನಾದ್ದರಿಂದ ಸಿದ್ಧನಲ್ಲ ಸಾಧಕನಾದ್ದರಿಂದ ಆಚಾರವನ್ನು ಪಾಲಿಸುತ್ತೇನೆ ಎಂದು ಹೇಳಿ ಶ್ರೀ ಶ್ರೀಧರರು ಆತನನ್ನು ಸಮಾಧಾನಗೊಳಿಸಿ ಹಣ್ಣನ್ನು ಮಾತ್ರ ಸ್ವೀಕರಿಸಿ ಮುಂದೆ ನಡೆದರು ಇಲ್ಲಿ ಅದ್ಭುತವಾದಂತಹ ವಿಚಾರವನ್ನು ಗಮನಿಸಬಹುದಾದದೆಂದರೆ ಹಲವು ಮಂದಿ ಯಾರೋ ಸಿದ್ಧರು ಅವರು ಇರುವ ರೀತಿಯನ್ನು ನೋಡಿ ಹೀಗೆ ನಾವು ಇರಬಹುದಲ್ಲ ಎಂದು ವಾದಿಸುವ ಸಂದರ್ಭಗಳು ಬರುತ್ತದೆ ಅಂತಹ ಒಂದು ಸಂದರ್ಭದಲ್ಲಿ ನನ್ನೆದುರಿಗೆ ಒಬ್ಬರು ಶೃಂಗೇರಿ ಶಂಕರ ಶೃಂಗೇರಿ ಜಗದ್ಗುರುಗಳೇನು ಜನಿವಾರ ಹಾಕಿಕೊಳ್ಳುತ್ತಾರೆಯೇ ಹಾಗೆ ನಾವೂ ಜನಿವಾರವನ್ನು ಬಿಡಬಹುದಲ್ಲ ನಮಗೇಕೆ ಜನಿವಾರ ಎಂದು ಕೇಳಿದ್ದರು ಸಿದ್ಧ ಪುರುಷರಿಗೂ ಜಗದ್ಗುರುಗಳಿಗೂ ಸಾಮಾನ್ಯ ಸಾಧಕನಾಗಿ ಆ ಮಾರ್ಗದಲ್ಲಿ ಸಾಗುತ್ತಿರುವವರಿಗೂ ವ್ಯತ್ಯಾಸವಿರುವುದಿಲ್ಲವೇ ಸ್ವತಃ ಸದ್ಗುರು ಭಗವಾನ್ ಶ್ರೀ ಶ್ರೀಧರರೇ ನಾನಿನ್ನೂ ಸಾಧಕ ಆ ಕಾರಣದಿಂದಾಗಿ ಆಚಾರ ವಿಚಾರಗಳನ್ನು ಪರಿಪಾಲಿಸುತ್ತಿದ್ದೇನೆ ಸಿದ್ಧರು ಹೇಗೆ ಬೇಕಾದರೂ ಇರಬಹುದು ಎಂದು ಶ್ರೀಧರರೇ ಹೇಳಬೇಕಾದರೆ ಇನ್ನೂ ಸಾಮಾನ್ಯರಾದ ನಾವು ಅವರ ಹೆಜ್ಜೆಯಲ್ಲಿಯೇ ಆಚಾರ ವಿಚಾರಗಳನ್ನು ಪರಿಪಾಲಿಸಬೇಕಲ್ಲವೇ ಶಂಕರನ ಆತ್ಮಲಿಂಗವಿರುವ ಭೂಕೈಲಾಸವೆಂದು ಪ್ರಸಿದ್ಧವಾದ ಶ್ರೀ ಗೋಕರ್ಣ ಕ್ಷೇತ್ರವನ್ನು ಶ್ರೀ ಶ್ರೀಧರರು ಪ್ರವೇಶಿಸಿದರು ಆ ವೇಳೆಗಾಗಲೇ ರಾತ್ರಿ ಆಗಿದ್ದುದರಿಂದ ಅಲ್ಲೇ ಇದ್ದ ಮಹಾಕಾಳಿ ಮಂದಿರದಲ್ಲಿ ವಿಶ್ರಮಿಸಿ ಮರುದಿನ ಪ್ರಾತಃ ಕಾಲ ಶ್ರೀ ಮಹಾಬಲೇಶ್ವರನ ದರ್ಶನವನ್ನು ಪಡೆದು ಶ್ರೀ ಶ್ರೀಧರರು ಆನಂದಗೊಂಡರು ಮಧ್ಯಾಹ್ನದ ಸ್ನಾನವನ್ನು ಕೋಟಿತೀರ್ಥದಲ್ಲಿ ಮಾಡಿ ಮಧುಕರಿ ಭೋಜನ ಸ್ವೀಕರಿಸಿ ಸಮುದ್ರದ ದಡದಲ್ಲಿರುವ ರಾಮತೀರ್ಥದಲ್ಲಿ ಸಂಜೆ ಸ್ನಾನ ಮಾಡಿ ಆಗ್ನಿಕಾದಿಗಳನ್ನು ಮುಗಿಸಿ ಕುಳಿತರು ಕೆಲವು ದಿನ ಶ್ರೀ ಶ್ರೀಧರರು ಈ ಕ್ಷೇತ್ರದಲ್ಲಿದ್ದರು ಹಿಂದೆ ಸಜ್ಜನಗಡದಲ್ಲಿ ಪರಿಚಿತರಾಗಿದ್ದ ಶ್ರೀ ಮಹಾಬಲೇಶ್ವರ ಭಟ್ಟರ ಮತ್ತು ಒಬ್ಬ ಸಾರಸ್ವತ ಸ್ತ್ರೀಯವರ ಭೇಟಿ ಅಲ್ಲಿ ಆಯಿತು ಒಮ್ಮೆ ಶ್ರೀ ಶ್ರೀಧರರು ಇಲ್ಲಿಯ ಗಣಪತಿ ದೇವರ ದರ್ಶನಕ್ಕೆ ಹೋದಾಗ ಪ್ರೇಮಭಾವ ಮುಕ್ಕಿ ಬಂದು ಗಣಪತಿಯನ್ನು ಆಲಿಂಗನ ಮಾಡಿದಾಗ ಪ್ರೇಮ ಮತ್ತು ಐಕ್ಯಭಾವದಿಂದ ಬಾಹ್ಯ ವಿಸ್ಮೃತಿಯುಂಟಾಗಿತ್ತು ಇದನ್ನು ನೋಡಿದ ಯಾರೂ ಇವರನ್ನು ಬಿಡಿಸಿ ಎಳೆತಂದು ಬೆದರಿಸಿದಾಗ ಶ್ರೀ ಶ್ರೀಧರರು ಶಾಂತರಾಗಿಯೇ ಇದ್ದರು ಆ ವರ್ಷ ಶಾಲಿವಾಹನ ಶಕ ಸಾವಿರದ ಎಂಟುನೂರ ಐವತ್ತ ಎರಡು ಶ್ರೀ ಪ್ರಮೋದನಾಮ ಸಂವತ್ಸರ ಚೈತ್ರ ಬಹುಳದಲ್ಲಿ ಇಸವಿ ಸುಮಾರು ಸಾವಿರದ ಒಂಬೈನೂರ ಮೂವತ್ತು ಶ್ರೀ ಮಹಾಬಲೇಶ್ವರ ಅಷ್ಟಬಂಧ ಉತ್ಸವವು ಜರುಗುವುದಿತ್ತು ಆ ಸಂದರ್ಭದಲ್ಲಿ ಲಿಂಗದ ಎರಡು ಮೂರು ಪಾಣಿಪೀಠಗಳನ್ನು ತೆಗೆದು ಅಷ್ಟಬಂಧ ಮಾಡುವರು ಹಾಗೂ ಇದು ಸಾಧಾರಣ ಅರವತ್ತು ಎಪ್ಪತ್ತು ವರ್ಷಗಳ ನಂತರ ನಡೆಯುವುದಾಗಿತ್ತು ಈ ನಿಮಿತ್ತ ಎತ್ತುವಳಿಗಾಗಿ ಪರಸ್ಥಳಗಳಿಗೆ ಹೋಗಬೇಕಾಗಿದ್ದುದರಿಂದ ಶ್ರೀ ಶ್ರೀಧರರನ್ನು ಕುರಿತು ಶ್ರೀ ಮಹಾಬಲೇಶ್ವರ ಭಟ್ಟರು ದೇವರ ಸೇವೆಗಾಗಿ ನೀವು ಜೊತೆಗೆ ಬಂದರೆ ತುಂಬಾ ಸಹಾಯವಾಗುತ್ತದೆ ಎಂದು ಕೇಳಿಕೊಂಡರು ದೇವರ ಸೇವೆಯಲ್ಲಿ ಆಸಕ್ತರಾಗಿದ್ದ ಶ್ರೀ ಶ್ರೀಧರರು ಅದಕ್ಕೆ ಸಮ್ಮತಿಸಿದರು ಅದರಂತೆ ಎತ್ತುವಳಿಗಾಗಿ ಹೋದಾಗ ಜನರು ಕೊಡುತ್ತಿದ್ದ ಅಕ್ಕಿ ತೆಂಗಿನಕಾಯಿ ಬಾಳೆ ಎಲೆ ಮುಂತಾದವುಗಳನ್ನು ಹೊತ್ತು ತಂದು ಶೇಖರಿಸಿಡುವುದು ಶ್ರೀ ಶ್ರೀಧರರ ಕೆಲಸವಾಗಿತ್ತು ಎತ್ತುವಳಿಗಾಗಿ ಹೀಗೆ ಸಂಚರಿಸುತ್ತಿರುವಾಗ ಕೆಕ್ಕಾರು ಎಂಬ ಊರಿನಲ್ಲಿ ಆಧ್ಯಾತ್ಮಿಕ ಮನೋಭಾವವುಳ್ಳವರು ಮತ್ತು ಕವಿಗಳು ಆಗಿದ್ದ ಶ್ರೀ ಶಿವಭಟ್ಟರೆಂಬುವವರ ಪರಿಚಯ ಶ್ರೀ ಶ್ರೀಧರರಿಗೆ ಆಯಿತು ಶ್ರೀ ಶ್ರೀಧರರ ನಿಲುವನ್ನು ಅರಿತ ಶ್ರೀ ಶಿವಭಟ್ಟರು ಶ್ರೀ ಶ್ರೀಧರರನ್ನು ಕುರಿತು ಒಂದೆರಡು ಪ್ರಶ್ನೆಗಳನ್ನು ಕೇಳಿದರು ಸಮರ್ಪಕ ಉತ್ತರವೆತ್ತ ಶ್ರೀ ಶ್ರೀಧರರ ಮೇಲೆ ಸಂಸ್ಕೃತದಲ್ಲಿ ಮನ್ಯೇ ಪರಬ್ರಹ್ಮ ಸುಶಾಂತಮೇಕಂ ಅಂದರೆ ಧನದ ಇಚ್ಛೆಯಿಲ್ಲ ಕೀರ್ತಿಯ ಅಭಿಲಾಷೆಯಿಲ್ಲ ವಿದ್ಯೆಯ ಗರ್ವ ಅಭಿಮಾನವಿಲ್ಲ ಆನಂದ ಘನವಾಗಿರುವ ಸುಶಾಂತ ಪರಬ್ರಹ್ಮವನ್ನು ಮಾತ್ರ ಶ್ರೀ ಶ್ರೀಧರರು ಇಚ್ಛಿಸುವರು ಎಂದು ಅರ್ಥ ಕೊಡುವ ಕೆಲವು ಶ್ಲೋಕಗಳನ್ನು ರಚಿಸಿದರು ಆ ಸಾಧುಗಳಿಗೆ ಇಂತಹ ಕೆಲಸಗಳನ್ನು ಕೊಡಬೇಡಿರೇ ಎಂದು ಅವರು ಮಹಾಬಲೇಶ್ವರ ಭಟ್ಟರಿಗೆ ಹೇಳಿದರು ಶ್ರೀ ಶ್ರೀಧರರು ಮಾತ್ರ ಕಾಯಕವನ್ನು ಬಿಡಲಿಲ್ಲ ಅದಲ್ಲವೇ ಅವರ ನಿಗ್ ಗರ್ವವೇ ಇಲ್ಲದ ಅಹಂಕಾರವೇ ಇಲ್ಲದಂತಹ ಪ್ರವೃತ್ತಿ ಸಂಚಾರದ ಮಧ್ಯದಲ್ಲಿ ನವಿಲುಗೋಣ ಎಂಬ ಊರಿಗೆ ಹೋದಾಗ ಅಲ್ಲಿ ಹಕ್ಕಿ ರಾಮಭಟ್ಟರೆಂಬುವವರ ಮನೆಗೆ ಹೋದರು ಅವರು ಶಿರಸಿ ತಾಲೂಕಿನ ಶೀಗೇಹಳ್ಳಿ ಪರಮಾನಂದ ಮಠದ ಪಾರುಪತ್ಯಗಾರರಾಗಿದ್ದರು ಅವರ ಮನೆಯಲ್ಲಿ ಎದುರಿಗೆ ಗೋಡೆಯ ಮೇಲೆ ತೂಗು ಹಾಕಿದ್ದ ಒಂದು ಚಿತ್ರವನ್ನು ಕಂಡು ಶ್ರೀ ಶ್ರೀಧರರು ರಾಮಭಟ್ಟರನ್ನು ಕುರಿತು ಇದು ಯಾರ ಚಿತ್ರ ಎಂದು ವಿಚಾರಿಸಿದರು ಇವರು ನಮ್ಮ ಗುರುಗಳಾದ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿಗಳು ಹಳ್ಳಿಯಲ್ಲಿ ಮಠದಲ್ಲಿದ್ದಾರೆ ನಿಮ್ಮಂತಹ ನಿಸ್ಪ್ರಹರನ್ನು ಕಂಡರೆ ನಮ್ಮ ಗುರುಗಳು ಸಂತೋಷಪಡುತ್ತಾರೆ ನೀವು ಒಮ್ಮೆ ಆ ಕಡೆಗೆ ಬನ್ನಿ ಎಂದರು ಯೋಗವು ಬಂದರೆ ಬರುವೆನು ಇಂತಹ ಕಡೆಗೆ ಹೋಗಬೇಕೆಂಬ ಸಂಕಲ್ಪ ಇಲ್ಲ ಎಂದು ಶ್ರೀ ಶ್ರೀಧರರು ನುಡಿದರು ಒಂದು ದಿನ ಮಧ್ಯಾಹ್ನ ಊಟದ ಸಮಯ ಮಹಾಬಲೇಶ್ವರ ಭಟ್ಟರು ಶ್ರೀ ಶ್ರೀಧರರನ್ನು ಕೇವಲ ಭಿಕ್ಷೆಯಿಂದಲೇ ಜೀವನ ನಡೆಸುತ್ತಿದ್ದ ಒಬ್ಬ ಅತಿ ಬಡವನ ಮನೆಗೆ ಕರೆದುಕೊಂಡು ಹೋದರು ಸ್ನಾನಾದಿಗಳನ್ನು ಮುಗಿಸಿ ಊಟಕ್ಕೆ ಕುಳಿತ ಇವರಿಬ್ಬರಿಗೆ ಆ ಬಡ ದಂಪತಿಗಳು ಶ್ರದ್ಧಾಭಕ್ತಿಯಿಂದ ಉಣಬಡಿಸಿ ಉಪಚರಿಸಿದರು ಪಾತ್ರೆ ಖಾಲಿಯಾದಂತೆ ಕಂಡುಬಂದಿತು ಶ್ರೀ ಶ್ರೀಧರರು ಅಲ್ಲಿಂದ ಹೊರಟು ಬರುತ್ತಿರುವಾಗ ಮಹಾಬಲೇಶ್ವರ ಭಟ್ಟರೇ ನೀವು ಹೀಗೇಕೆ ಮಾಡಿದಿರಿ ಪಾಪ ನಮಗೆ ಊಟ ಹಾಕಿ ಆ ದಂಪತಿಗಳು ಈ ದಿನ ಉಪವಾಸವಿರಬೇಕಾಗಿ ಬಂತೋ ಏನೋ ಪಕ್ಕದಲ್ಲೇ ಇದ್ದ ಶ್ರೀಮಂತರ ಮನೆಗೆ ಹೋಗಬಹುದಾಗಿತ್ತಲ್ಲವೇ ಎಂದರು ಇವರ ಬಡತನ ಮತ್ತು ಬವಣೆಯು ನನಗೆ ಮೊದಲೇ ಗೊತ್ತಿದ್ದುದರಿಂದ ನಿಮ್ಮಂತಹ ಸಾಧು ಸಂತರ ಕೃಪೆ ಇವರ ಮೇಲೆ ಆಗಲೆಂದೇ ನಾನು ನಿಮ್ಮನ್ನು ಕರೆದೊಯ್ದೆ ಎಂದರು ಅವರು ಹೇಳಿದಂತೆಯೇ ಶ್ರೀ ಶ್ರೀಧರರ ಕೃಪಾಶೀರ್ವಾದದಿಂದ ಆ ದಂಪತಿಗಳಿಗೆ ಸಂತತಿ ಸಂಪತ್ತು ಎಲ್ಲವೂ ಒದಗಿ ಬಂದಿತು ಮಹಾಬಲೇಶ್ವರನ ಅಷ್ಟಬಂಧಮ ಉತ್ಸವವು ಬಹಳ ವಿಜೃಂಭಣೆಯಿಂದ ಪ್ರಾರಂಭವಾಯಿತು ಶ್ರೀ ಶ್ರೀಧರರು ಅಡಿಗೆ ಮನೆಗೆ ನೀರು ತುಂಬುವುದು ಉಗ್ರಾಣದಿಂದ ಪದಾರ್ಥಗಳನ್ನು ಅಡಿಗೆ ಮನೆಗೆ ತಂದುಕೊಡುವುದು ಋತ್ವೀಜರಿಗೆ ಫಲಾಹಾರಕ್ಕೆ ಕೊಡುವುದು ಬಡಿಸುವುದು ಫಲಾಹಾರದ ಮತ್ತು ಊಟದ ಬಾಳೆ ಎಲೆಯನ್ನು ತೆಗೆದು ಶುಚಿ ಮಾಡುವುದು ಇತ್ಯಾದಿ ಎಲ್ಲ ಸೇವೆಗಳನ್ನು ಉಚ್ಚ ನೀಚ ಎಂಬ ಭಾವವಿಲ್ಲದೆ ಶ್ರದ್ಧೆಯಿಂದ ಬೆಳಗಿನಿಂದ ರಾತ್ರಿ ಎಂಟು ಒಂಬತ್ತು ಗಂಟೆಯವರೆಗೂ ಮಾಡುತ್ತಿದ್ದರು ನಂತರ ಸಮುದ್ರದ ದಡದಲ್ಲಿರುವ ರಾಮತೀರ್ಥದ ಬಳಿಯೋ ಅಥವಾ ಗುಡ್ಡದ ಮೇಲಿರುವ ಭರತ ಮಂದಿರದಲ್ಲೋ ಅಥವಾ ಪಕ್ಕದಲ್ಲಿದ್ದ ಗುಹೆಗಳಲ್ಲೋ ವಿಶ್ರಮಿಸಿ ಬೆಳಗಾದ ಕೂಡಲೇ ಸೇವೆಗೆ ಬಂದು ಬಿಡುತ್ತಿದ್ದರು ಆದ್ದರಿಂದ ಸ್ವಲ್ಪವೂ ಬೇಸರಿಸದೆ ಶ್ರದ್ಧೆ ಉತ್ಸಾಹಗಳಿಂದ ಸೇವೆ ಮಾಡುತ್ತಿದ್ದ ಶ್ರೀ ಶ್ರೀಧರರನ್ನು ಕಂಡು ಆಶ್ಚರ್ಯಪಡುತ್ತಿದ್ದ ಜನರಿಗೆ ಇವರು ಯಾರೂ ಎಲ್ಲಿಯವರು ಎಂಬ ವಿಷಯವೇ ತಿಳಿಯುತ್ತಿರಲಿಲ್ಲ ಉತ್ಸವದ ಕೊನೆಯ ದಿನ ಲೆಕ್ಕವಿಲ್ಲದಷ್ಟು ಜನ ಎಷ್ಟು ಪಂಕ್ತಿಗಳಲ್ಲಿ ಕುಳಿತು ಜನ ಊಟ ಮಾಡಿದರೂ ಲೆಕ್ಕವೇ ಇಲ್ಲ ಬಡಿಸುವುದರಲ್ಲಿ ನಿರತರಾಗಿದ್ದ ಶ್ರೀ ಶ್ರೀಧರರನ್ನು ಒಬ್ಬರು ಭಟ್ಟರು ಕೇಳಿದರು ಶ್ರೀಧರ ಸಾಧುಗಳೇ ಇಂದು ಎಷ್ಟು ಜನ ಆಗಿರಬಹುದು ಏಕಾಂಶೇನ ಸ್ಥಿತೋ ಜಗತ್ ಈ ಜಗತ್ತೇ ಪರಬ್ರಹ್ಮ ಸ್ವರೂಪದ ಒಂದಂಶವಾಗಿರುವಾಗ ಈ ಲೆಕ್ಕ ಎಷ್ಟರದು ಶ್ರೀ ಶ್ರೀಧರರ ಈ ಉತ್ತರದಿಂದ ಎಲ್ಲರೂ ಆಶ್ಚರ್ಯಪಟ್ಟು ಈತ ಸಾಮಾನ್ಯನಲ್ಲ ಎಂದು ತಿಳಿದುಕೊಂಡರು ಶ್ರೀ ಶ್ರೀಧರರ ಸೇವೆಯಿಂದ ಸಂತೋಷಗೊಂಡ ಗೋಕರ್ಣದ ಜನತೆ ಕಾರ್ಯಕಾರಿ ಮಂಡಳಿಯವರ ಜೊತೆ ಶ್ರೀ ಶ್ರೀಧರರ ಫೋಟೋ ತೆಗೆಸಿ ಅಭಿನಂದಿಸಬೇಕೆಂದು ನಿರ್ಣಯಿಸಿತು ಈ ವಿಷಯ ತಿಳಿದ ಕೂಡಲೇ ಶ್ರೀ ಶ್ರೀಧರರು ಯಾರಿಗೂ ತಿಳಿಸದೆ ಅಲ್ಲಿಂದ ಹೊರಟೇ ಬಿಟ್ಟರು ಗೋಕರ್ಣದಿಂದ ತೆರಳಿದ ಶ್ರೀ ಶ್ರೀಧರರು ಮೂರು ನಾಲ್ಕು ದಿನಗಳ ನಂತರ ಶಿರಸಿ ತಾಲೂಕಿನ ಹನುಮಂತಿ ಎಂಬ ಊರನ್ನು ಸೇರಿದರು ಮಧ್ಯಾಹ್ನ ಸುಮಾರು ಹನ್ನೊಂದು ಗಂಟೆಯ ಸಮಯ ಬಾಯಾರಿಕೆ ವಿಪರೀತವಾಗಿದ್ದುದರಿಂದ ಒಂದು ಮನೆಗೆ ಹೋಗಿ ನೀರನ್ನು ಕೇಳಿ ಕುಡಿದರು ಆ ಮನೆಯ ಯಜಮಾನ ಜಾನಮನೆ ವೆಂಕಟಪ್ಪ ಹೆಗಡೆಯವರು ನೀರು ಕುಡಿದು ಹೊರಡಲು ಉದ್ಯುಕ್ತರಾದ ಶ್ರೀ ಶ್ರೀಧರರಿಗೆ ಭಿಕ್ಷೆಯನ್ನು ಸ್ವೀಕರಿಸಿ ತೆರಳಬೇಕೆಂದು ವಿನಂತಿ ಮಾಡಿದಾಗ ಅವರು ಸ್ನಾನ ಮಾಧ್ಯಾಹ್ನಿಕವನ್ನು ಮುಗಿಸಿ ಭಿಕ್ಷೆಯನ್ನು ಸ್ವೀಕರಿಸಿದರು ನಂತರ ಜಗಲಿಯಲ್ಲಿ ಕುಳಿತಾಗ ಅಲ್ಲಿದ್ದ ಶ್ರೀ ಶಿವಾನಂದ ಸ್ವಾಮಿಗಳವರ ಚಿತ್ರದ ಕಡೆಗೆ ಶ್ರೀ ಶ್ರೀಧರರು ದೃಷ್ಟಿ ಹಾಯಿಸಿದುದನ್ನು ಕಂಡು ಹೆಗಡೆಯವರು ಇವರು ಶೀಗೆಹಳ್ಳಿ ಮಠದಲ್ಲಿರುವ ನಮ್ಮ ಗುರುಗಳು ಯಾರಾದರೂ ಅಲ್ಲಿಂದ ಜನ ಬಂದರೆ ನಿಮ್ಮನ್ನು ಅವರೊಡನೆ ಕಳುಹಿಸುತ್ತೇನೆ ಎಂದರು ಶ್ರೀಧರರು ಅಲ್ಲಿಗೆ ಹೋಗುವ ಜನರು ಯಾರಾದರೂ ಇಲ್ಲಿಗೆ ಬಂದರೆ ಯೋಗವಿದೆಯೆಂದು ತಿಳಿದು ಅಲ್ಲಿಗೆ ಹೋಗುತ್ತೇನೆ ಎಂದರು ಆಶ್ಚರ್ಯ ಅಷ್ಟರಲ್ಲೇ ಮಕ್ಕಳ ತಾಯಿಮನೆ ಮಂಜಪ್ಪನ ಮಕ್ಕಳ ತಾಯಿಮನೆ ಮಂಜಪ್ಪನವರು ಅಲ್ಲಿಗೆ ಬಂದರು ಯೋಗವಿದೆ ಎಂದು ತಿಳಿದು ಶ್ರೀ ಶ್ರೀಧರರು ಅವರೊಡನೆ ಹಳ್ಳಿಗೆ ಪ್ರಯಾಣ ಬೆಳೆಸಿದರು ಹಳ್ಳಿ ಸಿರಸಿ ತಾಲೂಕಿನ ಒಂದು ಊರು ಗೃಹಸ್ಥಾಶ್ರಮದಲ್ಲಿದ್ದಾಗಲೇ ವೈರಾಗ್ಯವನ್ನು ಹೊಂದಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ ಶ್ರೀ ಶಿವಾನಂದ ಸ್ವಾಮಿಗಳು ಇಲ್ಲಿಯೇ ಇರುತ್ತಿದ್ದರು ಶ್ರೀ ಶಿವಾನಂದನ ಪೂರ್ವಾಶ್ರಮದ ಹೆಸರು ತಿರುಮಲ ಭಟ್ಟರೆಂದಿತ್ತು ಸೋದರ ಮಾಮನವರಾದ ಶ್ರೀ ಪರಮಾನಂದ ಯೋಗಿಗಳವರಿಂದ ಯೋಗ ದೀಕ್ಷೆಯನ್ನು ಪಡೆದಿದ್ದ ಇವರು ತುರಿಯಾಶ್ರಮಿಗಳಾಗಿ ಗೋಕರ್ಣ ಮಂಡಲಾಧೀಶ ಶ್ರೀರಾಮಚಂದ್ರಾಪುರ ಮಠದ ಶ್ರೀರಾಮಚಂದ್ರ ಭಾರತೀ ಸ್ವಾಮಿಗಳವರಿಂದ ದಂಡಗ್ರಹಣವನ್ನು ಮಾಡಿದ್ದರು ಭಕ್ತರೆಲ್ಲರೂ ಸೇರಿ ಕಟ್ಟಿಕೊಟ್ಟ ಮಠಕ್ಕೆ ಪರಮಾನಂದ ಮಠವೆಂದು ತಮ್ಮ ಗುರುಗಳ ಹೆಸರನ್ನೇ ಇಟ್ಟಿದ್ದರು ಶ್ರೀ ದತ್ತಾತ್ರೇಯರಿಂದ ಸನ್ಯಾಸ ಸ್ವೀಕಾರದ ಆದೇಶ ಬಂದದ್ದರಿಂದ ಶ್ರೀ ದತ್ತಾತ್ರೇಯರನ್ನೇ ಮಠದ ಆರಾಧ್ಯ ದೈವತವನ್ನಾಗಿ ಮಾಡಿದರು ದಿನ ದಿನಕ್ಕೂ ಆಗುತ್ತಿರುವ ಧರ್ಮಗ್ಲಾನಿಯನ್ನು ನೋಡಿ ಜನರೆಲ್ಲರೂ ಧರ್ಮಿಷ್ಠರಾಗಿ ಬಾಳಬೇಕೆಂಬುದೇ ಇವರ ಆಶಯವಾಗಿತ್ತು ಶ್ರೀ ಶ್ರೀಧರರು ಮಠವನ್ನು ಪ್ರವೇಶಿಸಿ ಶ್ರೀ ಶಿವಾನಂದ ಸ್ವಾಮಿಗಳ ದರ್ಶನ ಪಡೆದರು ಇವರೊಬ್ಬ ಯೋಗ್ಯ ಅಧಿಕಾರಿ ಪುರುಷರೆಂಬುದನ್ನು ತಕ್ಷಣವೇ ಅರಿತ ಶ್ರೀ ಶಿವಾನಂದ ಸ್ವಾಮಿಗಳು ಸಂತೋಷಪಟ್ಟು ಮಠದಲ್ಲಿಯೇ ಕೆಲವು ದಿನ ಉಳಿಯುವಂತೆ ಶ್ರೀ ಶ್ರೀಧರರನ್ನು ಆಗ್ರಹಪಡಿಸಲು ಶ್ರೀ ಶ್ರೀಧರರು ಅದಕ್ಕೆ ಸಮ್ಮತಿಸಿದರು ಯೋಗಿ ಓಳಖಾವ ಯೋಗೇಶ್ವರೇ ಜ್ಞಾನಿ ಓಳಖಾವ ಜ್ಞಾನೇಶ್ವರೇ ದಾಸಬೋಧದ ಈ ವಾಕ್ಯದಂತೆ ಯೋಗಿಗಳನ್ನು ಯೋಗಿಗಳೇ ಮತ್ತು ಜ್ಞಾನಿಗಳನ್ನು ಜ್ಞಾನಿಗಳೇ ತಿಳಿಯಬಲ್ಲರು ಎಂಬಂತೆ ಯೋಗಿವರಿಯ ಜ್ಞಾನಶ್ರೇಷ್ಠ ಶ್ರೀ ಶ್ರೀಧರರ ಯೋಗ್ಯತೆಯನ್ನರಿತ ಶ್ರೀ ಶಿವಾನಂದರ ಪ್ರೇಮ ಶ್ರೀ ಶ್ರೀಧರಲ್ಲಿ ಅಕ್ಷಯವಾಯಿತು ಶ್ರೀ ಶ್ರೀಧರರು ಅಲ್ಲಿಗೆ ಬಂದು ಎರಡು ದಿವಸಗಳಾಗಿದ್ದವು ಶ್ರೀ ಶಿವಾನಂದರು ಶ್ರೀ ಶ್ರೀಧರರನ್ನು ಶಿವಾನಂದ ತೀರ್ಥದ ಬಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಕುಂಡಲಿನಿ ಯೋಗ ಶಕ್ತಿ ಚಾಲನೆ ಮುಂತಾದ ಯೋಗಾಭ್ಯಾಸದ ವಿವರಗಳನ್ನು ತಿಳಿಸಿ ತಮ್ಮ ಯೋಗಾನುಭವಗಳನ್ನು ತಿಳಿಸಿದರು ಅವೆಲ್ಲವನ್ನು ಶ್ರದ್ಧೆಯಿಂದ ಶ್ರೀ ಶ್ರೀಧರರು ಕೇಳಿದರು ಯೋಗಾಭ್ಯಾಸವನ್ನು ಮಾಡುವ ಇಚ್ಛೆ ಮುಂದೆ ನಾಲ್ಕಾರು ದಿನಗಳಾಗಿರಬಹುದು ಶ್ರೀ ಶಿವಾನಂದ ಸ್ವಾಮಿಗಳ ಮಾತಿನಿಂದ ಮಠದ ಮುಂದಿನ ಅಧಿಕಾರವನ್ನು ತಮಗೇ ಕೊಡುತ್ತಾರೆಂಬ ಸೂಚನೆಯನ್ನು ಅರಿತ ಶ್ರೀ ಶ್ರೀಧರರು ಮರುದಿನ ಮುಂಜಾನೆ ಆ ಸ್ಥಳವನ್ನು ಬಿಟ್ಟು ಮುಂದೆ ಹೊರಟರು ಏಕೆಂದರೆ ತಾನು ಮಠಾಧಿಪತಿಯಾಗುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಶ್ರೀ ಶ್ರೀಧರರು ಮಾಡಿದ್ದರಷ್ಟೇ ಮುಂದೆ ಸಾಗಿದ ಶ್ರೀ ಶ್ರೀಧರರು ಸಿರಸಿಯಿಂದಾಚೆ ಹೋಗುತ್ತಿರುವಾಗ ಒಂದು ಮಧ್ಯಾಹ್ನ ರಸ್ತೆಯ ಪಕ್ಕದಲ್ಲಿದ್ದ ಒಬ್ಬ ಬ್ರಾಹ್ಮಣರ ಮನೆಗೆ ಹೋದರು ಭೂತ ಪಿಶಾಚಿಗಳ ಬಾಧೆಯಿಂದ ನರಳುತ್ತಿದ್ದ ಆ ಮನೆಯವರೆಲ್ಲರೂ ಶ್ರೀ ಶ್ರೀಧರರ ಪಾದಧೂಳಿಯ ಪ್ರಭಾವದಿಂದ ತಕ್ಷಣವೇ ಹುರುಪಿನಿಂದ ಎದ್ದು ತಮ್ಮ ಅನಿಷ್ಟವೆಲ್ಲ ದೂರವಾಯಿತು ಎಂದು ಭಾವಿಸಿದರು ಶ್ರೀ ಶ್ರೀಧರರಿತ್ತ ತೀರ್ಥವನ್ನು ಭಕ್ತಿಯಿಂದ ಸ್ವೀಕರಿಸಿ ಅವರಿಗೆ ಭಿಕ್ಷೆಯನ್ನು ನೀಡಿದರು ನಂತರ ಆ ಮನೆಯ ಯಜಮಾನನು ಅಲ್ಲಿಗೆ ಹತ್ತಿರದಲ್ಲಿದ್ದ ಮಂಜುಗುಣಿ ಎಂಬ ಕ್ಷೇತ್ರದ ವಿಷಯವನ್ನು ವರ್ಣಿಸಿದನು ಒಂದು ಹಸು ಪ್ರತಿನಿತ್ಯವೂ ದನ ಕಾಯುವವನ ಕಣ್ಣು ತಪ್ಪಿಸಿ ಹೊರಗೆ ಹೋಗಿ ಒಂದು ಜಾಗದಲ್ಲಿ ಹಾಲನ್ನು ಸುರಿಸುತ್ತಿತ್ತು ಒಂದು ದಿನ ದನ ಕಾಯುವವನು ಆ ದನವನ್ನು ಹಿಂಬಾಲಿಸಿ ಇದೆಲ್ಲವನ್ನು ಗಮನಿಸಿ ತನ್ನ ಯಜಮಾನನಿಗೆ ತಿಳಿಸಿದನು ಆ ರಾತ್ರಿ ಯಜಮಾನನಿಗೆ ಕನಸಿನಲ್ಲಿ ನಾನು ಇಲ್ಲಿದ್ದೇನೆ ನನ್ನನ್ನು ಮೇಲೆ ತೆಗೆ ಎಂದು ವೆಂಕಟರಮಣನ ದೃಷ್ಟಾಂತವಾಗಲು ಆ ಯಜಮಾನನು ಅಲ್ಲಿ ಅಗೆಸಿದ ಅಗೆಸಿದಾಗ ಅಲ್ಲಿ ವೆಂಕಟೇಶನ ವಿಗ್ರಹವಿತ್ತು ಅಲ್ಲಿಯೇ ದೇವಸ್ಥಾನವನ್ನು ನಿರ್ಮಿಸಿದನು ಕಾಲಕ್ರಮೇಣ ಅಲ್ಲಿ ಒಂದು ಊರೇ ಆಯಿತು ಅಲ್ಲಿಯೇ ಸ್ವಚ್ಛವಾದ ಕೆರೆಯೂ ಇದೆ ಅಲ್ಲಿ ರಥೋತ್ಸವವೂ ನಡೆಯುತ್ತದೆ ಅದನ್ನು ಕೇಳಿದ ಶ್ರೀ ಶ್ರೀಧರರು ಮಂಜುಗುಣಿ ಕ್ಷೇತ್ರಕ್ಕೆ ಹೋಗಿ ಒಂದು ದಿನವಿದ್ದು ಸಿರಸಿಗೆ ವಾಪಸ್ಸಾದರು ಅಂದು ರಾತ್ರಿ ಶ್ರೀರಾಮ ಭಕ್ತರಾದ ಸಾರಸ್ವತರೊಬ್ಬರ ಮನೆಯಲ್ಲಿ ವಿಶ್ರಮಿಸಿದರು ಅಲ್ಲಿ ಆ ರಾತ್ರಿ ರಾಮಾಯಣದ ವಿಷಯದಲ್ಲಿ ಸತ್ಸಂಗ ನಡೆಯಿತು ನಂತರ ಮಧು ದೈತ್ಯನ ವಧೆಯಾಯಿತೆಂಬ ಪ್ರತೀತಿಯಿರುವ ಪುರಾತನ ಕ್ಷೇತ್ರವಾದ ಬನವಾಸಿಯನ್ನು ಶ್ರೀ ಶ್ರೀಧರರು ಸೇರಿದರು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ದೈತ್ಯ ಕೈಟಭನ ವಧೆಯಾದ ಕೋಟಿಪುರ ಆನವಟ್ಟಿ ಕೋಟಿಪುರ ಸ್ಥಾನವೂ ಇದೆ ಅಲ್ಲಿ ಮಧುಕರಿಯನ್ನು ಸ್ವೀಕರಿಸಿ ಶ್ರೀ ಶ್ರೀಧರರು ಸೊರಬಕ್ಕೆ ಬಂದರು ಸುರಭಿಪುರ ಎಂಬ ಶಬ್ದದ ಅಪಭ್ರಂಶವೇ ಸೊರಬ ಒಂದು ಹಸು ನಿತ್ಯವೂ ಒಂದು ಸ್ಥಳದಲ್ಲಿ ಹಾಲನ್ನು ಸುರಿಸುತ್ತಿತ್ತು ಅಲ್ಲಿ ಅಗೆದು ನೋಡಿದಾಗ ಶ್ರೀರಂಗನಾಥ ಸ್ವಾಮಿಯ ವಿಗ್ರಹ ಕಂಡುಬಂದಿತು ಅಲ್ಲಿನವರು ಸ್ವಾಮಿಯನ್ನು ವಿದ್ಯುಕ್ತವಾಗಿ ಪ್ರತಿಷ್ಠಾಪಿಸಿ ದೇವಾಲಯವನ್ನು ಕಟ್ಟಿಸಿದರು ಶ್ರೀ ಶ್ರೀಧರರು ಆ ದೇವಾಲಯದಲ್ಲಿ ವಿಶ್ರಮಿಸಿದರು ಅಲ್ಲಿಗೆ ಬಂದ ಕೆಲವು ಜನರು ಮಹಾತ್ಮರಾದ ಶ್ರೀ ಶ್ರೀಧರರ ಜೊತೆ ಪರಮಾರ್ಥ ಚರ್ಚೆ ನಡೆಸಿದರು ಚೈತನ್ಯದಿಂದ ಜಡದ ಉತ್ಪತ್ತಿ ಹೇಗಾಯಿತು ಎಂದು ಒಬ್ಬ ಪ್ರಶ್ನಿಸಿದ ಸಜೀವ ದೇಹದಿಂದ ಕೂದಲು ಉಗುರು ಇತ್ಯಾದಿಗಳ ಉತ್ಪತ್ತಿಯು ಹೇಗಾಗುವುದು ಹಾಗೆಯೇ ಚೈತನ್ಯದಿಂದ ಜಡದ ಉತ್ಪತ್ತಿಯಾಗುವುದು ಎಂದು ಶ್ರೀಧರರು ತಿಳಿಸಿದರು ಇನ್ನೊಬ್ಬನ ಪ್ರಶ್ನೆ ಒಬ್ಬನೇ ಪರಮಾತ್ಮನು ತನ್ನಿಂದಲೇ ಸೃಷ್ಟಿ ಮಾಡಿ ಅದರಲ್ಲಿ ಪ್ರವೇಶಿಸಿ ಕೊನೆಗೆ ಆ ಸೃಷ್ಟಿಯನ್ನು ತನ್ನಲ್ಲಿಯೇ ಲಯಗೊಳಿಸಿ ತಾನೊಬ್ಬನೇ ಉಳಿಯುತ್ತಾನೆ ಇದಕ್ಕೆ ಯಾವುದಾದರೂ ಉದಾಹರಣೆಯನ್ನು ಕೊಡಲು ಸಾಧ್ಯವೇ ಇದಕ್ಕೆ ಜೇಡರ ಹೊಳುವಿನ ದೃಷ್ಟಾಂತವನ್ನು ಕೊಡಬಹುದು ಅದು ತನ್ನಿಂದಲೇ ಬಲೆಯನ್ನು ನಿರ್ಮಿಸಿ ಅದರಲ್ಲಿಯೇ ವಾಸಿಸಿ ಕೊನೆಗೆ ಅದೆಲ್ಲವನ್ನೂ ಲಯಗೊಳಿಸಿ ತಾನೊಂದೇ ಉಳಿಯುವುದು ಎಂದು ಶ್ರೀಧರರು ನುಡಿದರು ಒಬ್ಬನೇ ಪರಮಾತ್ಮನು ಅನೇಕ ರೂಪವು ಹೇಗಾಗುವುದು ಎಂದು ಮತ್ತೊಬ್ಬ ಪ್ರಶ್ನಿಸಿದನು ಒಂದು ಬೀಜವು ನೀರು ಮತ್ತು ಪೃಥ್ವಿಯ ಸಹಯೋಗದಿಂದ ವೃಕ್ಷವಾಗಿ ಆ ವೃಕ್ಷದಲ್ಲಿ ಹೂ ಬಿಟ್ಟು ಹಣ್ಣು ಕಾಯಿಗಳಾಗಿ ಅದರಲ್ಲಿ ಅನೇಕ ಬೀಜಗಳು ಹೇಗಾಗುವೋ ಅಂತೆಯೇ ಪರಮಾತ್ಮನು ಮಾಯಾ ಅವಿದ್ಯೆಯ ಉಪಾಧಿಯಿಂದ ಒಬ್ಬನೇ ಅನೇಕನಾಗುವನು ಎಂದು ಉತ್ತರಿಸಿ ಶಂಕೆ ನಿವಾರಿಸಿದರು ಅಲ್ಲಿನ ಜನರು ನಾಳೆ ಏಕಾದಶಿ ದ್ವಾದಶಿಯ ಪಾರಣೆಯ ನಂತರ ತಾವು ಮುಂದೆ ಪ್ರಯಾಣ ಬೆಳೆಸಬಹುದು ಎಂಬ ವಿನಂತಿಯನ್ನು ಮನ್ನಿಸಿ ಏಕಾದಶಿಯೆಂದು ಅನನ್ಯಶ್ಚಿಂತೆಯಂತೋಮ ಯೇಜನಾಪರ್ಯುಪಾಸದೆ ಎಂಬ ಭಗವದ್ಗೀತೆಯ ಶ್ಲೋಕದ ಮೇಲೆ ಪ್ರವಚನ ನೀಡಿದರು ದ್ವಾದಶಿಯ ದಿನ ಶ್ರೀ ಶ್ರೀಧರರು ಸಾಬಮ್ಮ ಎಂಬ ಪರಮಾರ್ಥ ವಿಚಾರದ ವೃದ್ಧೆಯೊಬ್ಬಳ ಆಗ್ರಹದಂತೆ ಆಕೆಯ ಮನೆಯಲ್ಲಿ ಭಿಕ್ಷೆಯನ್ನು ಮುಗಿಸಿ ಮುಂದೆ ಹೊರಟರು ಶ್ರೀ ಶ್ರೀಧರರು ಸಂಜೆಯ ವೇಳೆಗೆ ರೇಣುಕಾಂಬೆಯ ಕ್ಷೇತ್ರವಾದ ಚಂದ್ರಗುತ್ತಿಯನ್ನು ತಲುಪಿದರು ಚಂದ್ರಗುತ್ತಿ ದೇವಾಲಯವು ಗುಡ್ಡದ ಮೇಲಿದ್ದು ಅಲ್ಲಿರುವ ಒಂದು ಗುಹೆಯಲ್ಲಿ ಒಂದು ದೊಡ್ಡ ಶಿಲೆಯು ಲಿಂಗಾಕಾರವಾಗಿದೆ ಅದೇ ರೇಣುಕಾಂಬಾ ನಿತ್ಯ ಪೂಜಾದಿಗಳು ಇದಕ್ಕೆ ನಡೆಯುವವು ಜಾಗೃತ ಸ್ಥಾನವಾದ ಇಲ್ಲಿಗೆ ಮೈಲಿಗೆಯಲ್ಲಿ ಜನ ಹೋದರೆ ದೊಡ್ಡ ದೊಡ್ಡ ಹೆಜ್ಜೇನುಗಳು ಕಚ್ಚಿ ಓಡಿಸಿಬಿಡುವವು ಶ್ರೀ ಶ್ರೀಧರರು ಶ್ರೀ ರೇಣುಕಾಂಬೆಯ ದರ್ಶನವನ್ನು ಮಾಡಿ ಗುರುಭಟ್ಟರೆಂಬ ಸದ್ಗೃಹಸ್ಥರ ಮನೆಯಲ್ಲಿ ತಂಗಿದರು ರಾತ್ರಿಯ ಸಮಯದಲ್ಲಿ ವೇದಾಂತ ವಿಚಾರ ನಡೆಯುತ್ತಿದ್ದಾಗ ಶ್ರೀ ಶ್ರೀಧರರು ರೇಣುಕೆಯೆಂದರೆ ಪಾರ್ವತಿಯ ಅವತಾರ ಜಮದಗ್ನಿಯೆಂದರೆ ಈಶ್ವರನ ಅವತಾರ ಶಿವಶಕ್ತಿಗಳಲ್ಲಿ ಭೇದವಿಲ್ಲ ದೇವಿ ಭಾಗವತದಲ್ಲಿ ಅಹಮೇವಾಸ ಪೂರ್ವಂತೂ ನಾನು ಕೆಂಚಿನ್ನಗಾಧಿಪ ಈ ಎಲ್ಲಕ್ಕಿಂತಲೂ ಮೊದಲು ನಾನೊಬ್ಬಳೇ ಇದ್ದೆ ನನ್ನ ಹೊರತು ಬೇರೆ ಇನ್ನೊಂದು ಇರಲಿಲ್ಲ ಎಂದು ಪಾರ್ವತಿಯು ತನ್ನ ತಂದೆಗೆ ಉಪದೇಶ ಮಾಡಿದ್ದಾಳೆ ದೇವಿ ಎಂದರೆ ಸ್ತ್ರೀ ಎಂಬ ಭಾವನೆ ಎಷ್ಟು ಜನರಲ್ಲಿದೆ ಆದರೆ ದೇವಿಯೆಂದರೆ ಸ್ವರೂಪವೇ ಎಂದು ತಿಳಿದು ಯಾರು ಹಾಗೆ ಉಪಾಸಿಸುವರೋ ಅವರಿಗೆ ಮುಕ್ತಿ ಸಿಗುವುದು ಎಲ್ಲರ ಆನಂದಘನ ಆತ್ಮರೂಪಳು ಸಚ್ಚಿದಾನಂದಾತ್ಮಿಕ ಎಂದು ವರ್ಣಿತಳು ಆದ ದೇವಿಯನ್ನು ಯಾರು ಮಾತೆ ಅಥವಾ ಸ್ತ್ರೀ ಎಂದು ಪರಿಗಣಿಸುತ್ತಾರೋ ಅವರು ತಮ್ಮನ್ನೇ ಈ ಭಾವನೆಯಿಂದ ಬಂಧಿಸಿಕೊಂಡಂತೆ ಆಗುವುದು ಯಾ ದೇವಿ ಸರ್ವಭೂತು ಚಾತ್ಮರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎಂದು ದೇವಿ ಸಪ್ತಶತಿಯಲ್ಲಿ ಹೇಳಿದೆ ಎಂದು ತಿಳಿಸಿದರು ನಂತರ ಗುರುಭಟ್ಟರು ತಮ್ಮ ಸ್ವಾನುಭವವೊಂದನ್ನು ಹೇಳಿದರು ನಾನೊಮ್ಮೆ ತಿರುಪತಿಗೆ ಹೋಗಿದ್ದೆ ಅಲ್ಲಿ ಮಹಾ ಸಿದ್ಧಪುರುಷರು ಅನೇಕ ಮಂದಿ ಇರುತ್ತಾರೆಂದು ಕೇಳಿ ತಿಳಿದಿದ್ದ ನಾನು ಅವರಲ್ಲಿ ಒಬ್ಬರ ದರ್ಶನವಾದರೂ ನನಗೆ ಆಗಬೇಕೆಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದೆ ಜೊತೆಯಲ್ಲಿ ಇದ್ದವರಿಗೆ ನೀವು ಮುಂದೆ ಹೋಗಿ ಗಿರಿಯ ಮೇಲೆ ದೇವರ ದರ್ಶನವನ್ನು ಮುಗಿಸಿ ನಾನೂ ನಿಮ್ಮ ಹಿಂದೆ ಬರುತ್ತೇನೆ ಎಂದು ಹೇಳಿ ಅವರನ್ನು ಕಳಿಸಿ ಗಿರಿಯ ಕಾಲುದಾರಿಯಲ್ಲೇ ಹೊರಟೆ ಸಿದ್ಧರ ದರ್ಶನವನ್ನು ಪಡೆದೇ ಹೋಗಬೇಕೆಂಬ ಹಂಬಲದಿಂದ ಸಾಗುತ್ತಿದ್ದ ನನಗೆ ಒಂದು ದೊಡ್ಡ ಕಲ್ಲು ಬಂಡೆ ಕಾಣಿಸಿತು ಅಲ್ಲಿ ಒಂದು ಗುಹೆಯಿದೆ ಎನಿಸಿತು ಪ್ರಯಾಸದಿಂದ ಆ ಬಂಡೆಯನ್ನು ಸರಿಸಿ ಒಳಹೋದಾಗ ತೇಜಪುಂಜರು ಆಜಾನುಬಾಹುಗಳು ಆಗಿದ್ದ ಸಿದ್ಧರೊಬ್ಬರ ದರ್ಶನವಾಯಿತು ಅವರನ್ನೇ ನೋಡುತ್ತಾ ಕುಳಿತೆ ಇನ್ನೇನೂ ಬೇಡ ಇಲ್ಲಿಯೇ ಇದ್ದು ಬಿಡೋಣ ಎಂದು ಅನಿಸತೊಡಗಿತು ಆಗ ಆ ಸಿದ್ಧರು ಮಗು ನಿನ್ನ ಜನ್ಮಾಂತರದ ಸುಕೃತದಿಂದ ಇಂದು ನಿನಗೆ ನನ್ನ ದರ್ಶನವಾಯಿತು ಆದರೆ ನಿನಗೆ ಬಲವಾದ ಪ್ರವೃತ್ತಿ ಮಾರ್ಗದ ಯೋಗವಿರುವುದರಿಂದ ನೀನು ಇಲ್ಲಿರಲು ಆಗ್ರಹ ಪಡಬೇಡ ನನ್ನ ಆಶೀರ್ವಾದದಿಂದ ನಿನಗೆಲ್ಲ ಒಳ್ಳೆಯದಾಗುತ್ತದೆ ಚಿಂತೆ ಮಾಡಬೇಡ ಆ ಕಲ್ಲನ್ನು ಹಾಗೆಯೇ ಗುಹೆಯ ಬಾಗಿಲಿಗೆ ಮುಚ್ಚಿ ಹೋಗು ಎಂದು ಆಜ್ಞಾಪಿಸಿದರು ಅವರಿಗೆ ನಮಸ್ಕರಿಸಿ ಈಚೆ ಬಂದು ಗುಹೆಯ ಬಾಗಿಲನ್ನು ಮುಚ್ಚಿ ಹೊರಟೆ ಸ್ವಲ್ಪ ದೂರ ನಡೆಯುತ್ತಿದ್ದಂತೆ ಛೇ ನಾನೆಂತಹ ದಡ್ಡ ಅವರನ್ನು ಬಿಟ್ಟು ಬಂದದ್ದು ಎಂತಹ ದಡ್ಡತನ ಈ ಸಂಸಾರ ಯಾರಿಗೆ ಬೇಕು ಪುನಃ ಹೋಗಿ ಅವರ ಪಾದಕ್ಕೆ ಬಿದ್ದು ಈ ಪ್ರವೃತ್ತಿಯೋಗವನ್ನು ತಪ್ಪಿಸಿ ತಮ್ಮ ಚರಣ ಸೇವೆಯನ್ನು ಕರುಣಿಸಿ ಎಂದು ಪ್ರಾರ್ಥಿಸಿಕೊಳ್ಳೋಣ ಎಂದು ಅನಿಸತೊಡಗಿ ಹಿಂದಿರುಗಿದೆ ಎಷ್ಟು ಹುಡುಕಿದರೂ ಆ ಗುಹೆಯು ಕಾಣಿಸಲೇ ಇಲ್ಲ ಮರುದಿನ ಹೋಗಿ ಪ್ರಯತ್ನಿಸಿದರೂ ಸಿಗದೆ ನಿರಾಶನಾಗಿ ನನ್ನ ಭಾಗ್ಯದಲ್ಲಿ ಇಷ್ಟೇ ಇದ್ದದ್ದು ಎಂದುಕೊಂಡು ಮನೆಗೆ ಹಿಂದಿರುಗಿದೆ ಎಂದರು ಈ ವಿಷಯ ಕೇಳಿದ ಶ್ರೀ ಶ್ರೀಧರರು ನೀವು ನಿಜವಾಗಿಯೂ ಭಾಗ್ಯಶಾಲಿಗಳು ಎಂದು ಹೇಳಿದರು ಮರುದಿನ ಪ್ರಾತಃಕಾಲ ಶ್ರೀ ಶ್ರೀಧರರು ಎರಡು ಮೂರು ತಾಸು ದೇವಿಯ ಮುಂದೆ ಧ್ಯಾನಸ್ಥರಾದರು ಕೊನೆಗೆ ತಾಯಿಯ ಅಪ್ಪಣೆ ಪಡೆದು ಶ್ರೀ ಗುರುಭಟ್ಟರ ಮನೆಯಲ್ಲಿ ಭಿಕ್ಷೆ ಸ್ವೀಕರಿಸಿ ಮತ್ತೆ ಸೊರಬದ ಕಡೆಗೆ ಹೊರಟರು ಒಮ್ಮೆ ಹೋದ ಊರಿನಲ್ಲಿ ಮತ್ತೆ ಇರಬಾರದೆಂದು ನಿಯಮವಿದ್ದುದರಿಂದ ಶ್ರೀ ಶ್ರೀಧರರು ಸೊರಬವನ್ನು ದಾಟಿ ಮುಂದೆ ಸಾಗಿದರು ಇವರು ಬರುವುದನ್ನೇ ಕಾಯುತ್ತಾ ಮನೆ ಬಾಗಿಲಲ್ಲಿ ಕುಳಿತಿದ್ದ ಸಾಬಮ್ಮನವರು ಕೂಗಿದರೂ ನಿಲ್ಲದೆ ಶ್ರೀಧರರು ಮುಂದೆ ಸಾಗಿದರು ಶ್ರೀಧರರ ಜ್ಞಾನ ವೈರಾಗ್ಯವನ್ನು ಕಂಡು ಸಾಬಮ್ಮನವರು ಅವರಿಂದ ರಾಮತಾರಕ ಮಂತ್ರದ ಉಪದೇಶ ಪಡೆಯಬೇಕೆಂದು ಅಪೇಕ್ಷಿಸಿ ಸೊರಬದಿಂದ ಹೊರಟು ಕುಪ್ಪೆ ಎಂಬ ರಾಮಕ್ಷೇತ್ರಕ್ಕೆ ಬಂದರು ಕುಪ್ಪೆಯ ವಿಷಯವನ್ನು ಶ್ರೀಧರರಿಗೆ ಸಾಬಮ್ಮನವರೇ ತಿಳಿಸಿದ್ದರು ರಾಮ ಭಕ್ತರಾದುದರಿಂದ ಶ್ರೀಧರರು ಕುಪ್ಪೆಗೆ ಬರದೇ ಹೋಗಲಾರರೆಂದು ಅವರನ್ನು ಅಲ್ಲಿ ಕಾಯುತ್ತಾ ಕುಳಿತರು ಕುಪ್ಪೆ ಒಂದು ಸಣ್ಣ ಹಳ್ಳಿ ಅಲ್ಲಿಂದ ಒಂದೆರಡು ಮೈಲು ದೂರದಲ್ಲಿ ನಿರ್ಜ ಜನವಾದ ಕಾಡಿನಲ್ಲಿ ಶ್ರೀರಾಮ ಕ್ಷೇತ್ರವಿದೆ ರಾಮ ಫಲದ ಮರಗಳು ಅಲ್ಲಿ ಹೇರಳವಾಗಿವೆ ಶ್ರೀರಾಮ ಲಕ್ಷ್ಮಣರ ನಿಂತಿರುವ ಭಂಗಿಯಲ್ಲಿನ ಮೂರ್ತಿಗಳು ಒಂದು ಕಡೆ ಶ್ರೀ ಸೀತಾಮಾತೆ ಪೀಠದ ಮೇಲೆ ಕುಳಿತಿರುವುದು ಇನ್ನೊಂದು ಕಡೆ ಇವರ ಮುಂದೆ ಆಂಜನೇಯನು ಕೈಜೋಡಿಸಿ ಕುಳಿತಿದ್ದಾನೆ ಸಮೀಪದಲ್ಲೇ ಲಕ್ಷ್ಮಣನ ಬಾಣದಿಂದ ನಿರ್ಮಿತವಾದಂತಹ ಧನುಷ್ಕೋಟಿ ತೀರ್ಥವಿದೆ ವನಾಂತರ್ಗತವಾದ ಆ ಕ್ಷೇತ್ರದಲ್ಲಿ ಪ್ರಶಾಂತ ಸನ್ನಿವೇಶವಿದೆ ಸೊರಬವನ್ನು ದಾಟಿ ಮುಂದೆ ಹೊರಟ ಶ್ರೀಧರರು ನೀರಿನ ವಸತಿಯನ್ನು ಅರಸುತ್ತಾ ಸಾಗುತ್ತಿದ್ದರು ಕತ್ತಲಾಗುತ್ತಿತ್ತು ಮಳೆ ಹನಿಯುತ್ತಿತ್ತು ಯಾವ ಊರೂ ಸಿಗಲಿಲ್ಲ ಸಾಯಂ ಸ್ನಾನವಾಗಿದ್ದರೆ ದಾರಿಯಲ್ಲಿ ವಿಶ್ರಮಿಸುತ್ತಿದ್ದರು ಅದೂ ಆಗಿರಲಿಲ್ಲವಾಗಿ ಯಾವುದಾದರೂ ಊರನ್ನು ಸೇರೋಣವೆಂದು ಮುಂದೆ ಮುಂದೆ ಹೋಗುತ್ತಿದ್ದರು ಮಧ್ಯರಾತ್ರಿಯಾಯಿತು ಕತ್ತಲು ಮಳೆ ಹೆಚ್ಚಾದವು ಕೋಲ್ಮಿಂಚಿನ ಬೆಳಕಿನಲ್ಲಿ ದಾರಿಯನ್ನು ಸವೆಸುತ್ತಾ ಮುಂದೆ ಸಾಗಿದರು ದೂರದಲ್ಲಿ ನಾಯಿ ಬೊಗಳುವ ಶಬ್ದ ಆದರ ಹಿಂದೆಯೇ ವಾದ್ಯಧ್ವನಿ ಕೇಳಿಸಿತು ಯಾವುದೋ ಊರು ಸಮೀಪವಾಗಿರುವ ಸೂಚನೆ ಇದಾಗಿತ್ತು ಸ್ವಲ್ಪ ಮುಂದೆ ಒಂದು ದೇವಿಯ ದೇವಸ್ಥಾನ ಸಿಕ್ಕಿತು ಅಲ್ಲಿ ಆಗ ಒಂದು ಕಟುಕರ ಮನೆಯ ಲಗ್ನ ನಡೆಯುತ್ತಿತ್ತು ಎಲ್ಲರೂ ಮದ್ಯಪಾನ ಮಾಡಿ ಭಾರೀ ಗದ್ದಲ ಮಾಡುತ್ತಿದ್ದರು ಅರ್ಧರಾತ್ರಿಯ ಸಮಯ ಆಗ ಅಲ್ಲಿಗೆ ಬಂದ ಜಟಾಕೋಪಿನ ಧಾರಿಯಾದ ಶ್ರೀಧರರನ್ನು ಕಂಡು ಅವರೆಲ್ಲ ಅವಾಕ್ಕಾದರು ವಾದ್ಯ ಗದ್ದಲ ನಿಂತು ಹೋಯಿತು ಅಪರಾತ್ರಿ ದೇವಿ ದೇವಸ್ಥಾನ ಇಲ್ಲಿಗೆ ಮಳೆಯಲ್ಲಿ ನೆನೆದುಕೊಂಡು ಬಂದ ಈ ವ್ಯಕ್ತಿ ಯಾರೆಂದು ಅವರಿಗೆ ಕಳವಳವಾಯಿತು ಭೂತವೋ ದೇವಿಯ ಗಣವೋ ಎಂದು ಅನುಮಾನ ಬಂತು ಅವರಲ್ಲಿ ಒಬ್ಬ ಧೈರ್ಯಶಾಲಿಯು ಮುಂದೆ ಬಂದು ನೀನು ಯಾರು ಮನುಷ್ಯನೇ ಎಂದು ಕೇಳಿದನು ಅವರ ಇಂಗಿತವನ್ನರಿತ ಶ್ರೀಧರರು ಹೆದರಬೇಡಿ ನಾನು ರಾಮೇಶ್ವರ ಯಾತ್ರೆಗೆ ಹೊರಟ ಬ್ರಾಹ್ಮಣ ಸಾಧು ಸಮೀಪದಲ್ಲಿ ಬ್ರಾಹ್ಮಣರ ಮನೆಯಿದ್ದರೆ ತೋರಿಸಿಕೊಡಿ ಎಂದರು ಕಟುಕರು ಇವರ ಪಾದಗಳನ್ನು ಗಮನಿಸಿದರು ಭೂತ ಪಿಶಾಚಿಗಳಿಗೆ ಪಾದ ಹಿಂದೆ ಮುಂದಾಗಿರುವುದೆಂದು ಅವರ ಗ್ರಹಿಕೆ ಹಾಗಿಲ್ಲದೆ ಸರಿಯಾಗಿಯೇ ಇದ್ದುದರಿಂದ ಇವರು ಮನುಷ್ಯರೇ ಎಂದುಕೊಂಡರು ಮೊದಲು ಮಾತನಾಡಿಸಿದವನು ನೀನು ಬ್ರಾಹ್ಮಣ ಎನ್ನುವೆ ಹಾಗಾದರೆ ವೇದವನ್ನು ಹೇಳು ನೋಡೋಣ ಎಂದು ಕೇಳಿದನು ಅವರಿಗೆ ಅವನಿಗೆ ಧೈರ್ಯವನ್ನು ಹೇಳ ಕೊಡಲು ಶ್ರೀಧರು ರಾಮೋ ರಾಜಮಣಿ ಸದಾ ವಿಜಯತೆ ಎಂಬ ರಾಮರಕ್ಷಾಸ್ತೋತ್ರದ ಒಂದು ಶ್ಲೋಕವನ್ನು ಹೇಳಿದರು ಅದರಿಂದ ಧೈರ್ಯಗೊಂಡ ಕಟುಕರವನು ಅವರನ್ನು ಊರೊಳಕ್ಕೆ ಕರೆದುಕೊಂಡು ಹೋದನು ಊರಿನಲ್ಲಿ ಪ್ರವೇಶಿಸುತ್ತಿರುವಾಗ ಊರಿನ ಪಟೇಲರ ಹದಿನೈದು ವರ್ಷದ ಹುಡುಗ ಲಘುಶಂಕೆಗೆ ಹೊರಗೆ ಬಂದಿದ್ದವನು ಇವರನ್ನು ನೋಡಿ ಹೆದರಿದನು ಕಟುಕರವನು ಏನು ಹೇಳಿದರೂ ಹುಡುಗನಿಗೆ ಧೈರ್ಯ ಬರಲಿಲ್ಲ ನಾನು ಒಳಗೆ ಹೋಗುವವರೆಗೆ ಇಲ್ಲೇ ನಿಂತಿರು ಎಂದು ಹೇಳಿದ ಹುಡುಗ ಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡನು ಸರಿ ಕಟುಕರವನು ಶ್ರೀಧರರನ್ನು ಮುಂದೆ ಒಬ್ಬ ಬಡಬ್ರಾಹ್ಮಣನ ಮನೆಗೆ ಕರೆದುಕೊಂಡು ಹೋದನು ಆ ಮನೆಯವರು ಇನ್ನೂ ಮಲಗಿರಲಿಲ್ಲ ಆ ಮನೆಯ ಯಜಮಾನನಿಗೆ ಕಟುಕರವನು ಭಟ್ಟರೆ ಇವರೊಬ್ಬರು ಯಾತ್ರೆ ಹೋಗುತ್ತಿರುವ ಬ್ರಾಹ್ಮಣರು ಮಂತ್ರ ಹೇಳುತ್ತಾರೆ ರಾತ್ರಿ ಕಳೆದು ಬೆಳಿಗ್ಗೆ ಸ್ನಾನ ಮಾಡಿ ಹೋಗುತ್ತಾರಂತೆ ವಿಚಾರಿಸಿಕೊಳ್ಳಿ ಎಂದು ಹೇಳಿ ಹೊರಟು ಹೋದನು ಶ್ರೀಧರರು ಆ ಬ್ರಾಹ್ಮಣನಿಗೆ ವಿಶ್ವಾಸವಾಗುವಂತೆ ಮತ್ತಷ್ಟು ಮಾತಾಡಿದರು ಬೆಳಗಿನ ಸ್ನಾನಕ್ಕಾಗಿ ನೀರಿರುವ ಸ್ಥಳವನ್ನು ವಿಚಾರಿಸಿಕೊಂಡರು ಅನಂತರ ಆ ಮನೆಯ ಜಗುಲಿಯ ಮೇಲೆ ವಿಶ್ರಮಿಸಿದರು ಆ ಊರಿನ ಹೆಸರು ಮಳಲಗದ್ದೆ ಬೆಳಗ್ಗೆ ಎದ್ದು ತೋಟದ ಬಾವಿಯಲ್ಲಿ ಸ್ನಾನಾಗ್ನಿಕಗಳನ್ನು ತೀರಿಸಿದರು ಆ ಬ್ರಾಹ್ಮಣ ಕೊಟ್ಟ ಹಾಲು ಹಣ್ಣು ಸ್ವೀಕರಿಸಿ ಮುಂದೆ ಸಾಗಿದರು ದಾರಿಯಲ್ಲಿ ವಿಚಾರಿಸಿಕೊಂಡು ಕುಪ್ಪೆ ಊರನ್ನು ತಲುಪಿದರು ಅಷ್ಟರಲ್ಲಿ ಸಾಬಮ್ಮನವರು ಅಲ್ಲಿದ್ದು ಶ್ರೀ ಶ್ರೀಧರರ ನಿರೀಕ್ಷೆಯಲ್ಲಿದ್ದರು ಶ್ರೀ ಶ್ರೀಧರರನ್ನು ಭಕ್ತಿಯಿಂದ ಸ್ವಾಗತಿಸಿ ಶ್ರೀರಾಮ ದರ್ಶನಕ್ಕೆ ಕರೆದುಕೊಂಡು ಹೋದರು ಶ್ರೀ ಶ್ರೀಧರರು ಅಲ್ಲಿಯ ಧನುಷ್ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರೀರಾಮರನ್ನು ಪೂಜಿಸಿ ಧ್ಯಾನಕ್ಕೆ ಕುಳಿತರು ಬಹಿರ್ಮುಖರಾದಾಗ ಸಾಬಮ್ಮನವರು ಶ್ರೀರಾಮನ ಅಪ್ಪಣೆಯಾಗಿ ತಾರಕ ಮಂತ್ರ ಉಪದೇಶ ಪಡೆಯಲು ಬಂದಿದ್ದೇನೆ ಎಂದು ಕೈಮುಗಿದರು ಶ್ರೀ ಶ್ರೀಧರರು ನೀನು ಇನ್ಯಾರಿಂದಲಾದರೂ ಉಪದೇಶ ತೆಗೆದುಕೋ ಎಂದು ಹೇಳಿದರು ಆದರೆ ಸಾಬಮ್ಮನವರು ದೃಢವಾಗಿ ಶ್ರೀ ಶ್ರೀಧರರನ್ನು ಬೇಡಿಕೊಳ್ಳಲು ಆರಂಭಿಸಿದರು ಆ ನಂತರ ಶ್ರೀ ಶ್ರೀಧರರು ತ್ರಯೋದಶಾಕ್ಷರಿ ತಾರಕ ಮಂತ್ರವನ್ನು ಅವರಿಗೆ ಉಪದೇಶ ಮಾಡಿದರು ಸಾಬಮ್ಮನವರ ಮಗ ಕುಪ್ಪೆ ಊರಿನಲ್ಲಿ ಇದ್ದನು ಸಾಬಮ್ಮನವರು ಶ್ರೀ ಶ್ರೀಧರರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ತನ್ನ ಮನೆಯಲ್ಲಿ ಭಿಕ್ಷ ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿದರು ಶ್ರೀ ಶ್ರೀಧರರು ಮಧುಕರಿಯನ್ನು ತೆಗೆದುಕೊಂಡು ಬಂದು ಅವರ ಮನೆಯಲ್ಲೇ ಭಿಕ್ಷೆ ಸ್ವೀಕರಿಸಿದರು ಅಲ್ಲಿಂದ ಹೊರಟು ದಾರಿಯಲ್ಲಿ ಸಿಕ್ಕಿದ ಉಳವಿ ಎಂಬ ಊರಿನಲ್ಲಿ ಸಾಯಂ ಆಕ್ನಿಕವನ್ನು ಮುಗಿಸಿ ನಾಡಿಗೇರ ಸುಬ್ಬರಾಯರೆಂಬುವವರ ಜಗುಲಿ ಮನೆಯ ಜಗುಲಿಯ ಮೇಲೆ ವಿಶ್ರಮಿಸಿದರು ಆ ಈವರೆಗೆ ಮಲೇರಿಯಾ ಜ್ವರಪೀಡಿತವಾದ ಊರುಗಳಲ್ಲಿ ಪ್ರಯಾಣ ಮಾಡಿದ ಶ್ರೀ ಶ್ರೀಧರರಿಗೆ ಸ್ವಲ್ಪ ಜ್ವರ ಬರುತ್ತಿತ್ತು ಆದರೂ ಅದನ್ನು ಲಕ್ಷಿಸದೆ ಮುಂದೆ ಸಾಗುತ್ತಿದ್ದರು ಮಾರನೆ ಬೆಳಿಗ್ಗೆ ಸ್ನಾನ ಸಂಧ್ಯಾದಿಗಳನ್ನು ತೀರಿಸಿ ಹೊರಟರು ಇವರಿಗೆ ಜ್ವರ ಬಂದಿದೆ ಎಂದು ತಿಳಿದ ಮನೆಯವರು ಕಷಾಯವನ್ನು ಮಾಡಿಕೊಟ್ಟರು ಅದನ್ನು ಕುಡಿದು ಮುಂದಕ್ಕೆ ಹೊರಟು ಲಿಂಗದಹಳ್ಳಿ ಎಂಬ ಊರಿನ ಶಿವಾಲಯದಲ್ಲಿ ತಂಗಿದರು ಜ್ವರದ ಪ್ರಮಾಣ ಏರುತ್ತಲಿತ್ತು ದೇವಸ್ಥಾನದ ಸಮೀಪವಿದ್ದಲ್ಲಿದ್ದಂತಹ ಸುಬ್ಬರಾಯರೆಂಬ ಬ್ರಾಹ್ಮಣರ ಮನೆಯಲ್ಲಿ ಕಷಾಯ ಮಾಡಿಸಿಕೊಂಡು ಕುಡಿದು ಮುಂದೆ ಸಾಗಿದರು ನಮಃ ದಿವ್ಯಾಯ ಸತ್ಯ ಶ್ರೀಧರಾಯ ನಮೋ ನಮಃ ಸದ್ಗುರು ಭಗವಾನ್ ಶ್ರೀ ಶ್ರೀಧರಾರ್ಪಣಮಸ್ತು ಈ ರೀತಿಯಾಗಿ ಒಂದು ಅದ್ಭುತ ಚೇತನ ಹೈದರಾಬಾದಿಯಲ್ಲಿ ಸಜ್ಜನ ಗಡವೆಲ್ಲಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ಆ ಅದ್ಭುತ ಚೇತನ ಕೊನೆಗೂ ಕನ್ನಡಿಗರ ಪುಣ್ಯವೇವು ಎಂಬಂತೆ ಈ ಕನ್ನಡ ನಾಡಿನ ನೆಲದಲ್ಲಿ ನಡೆದಾಡಿದರು ಅವರ ಕಾರಣದಿಂದಾಗಿಯೇ ಇಡೀ ಕನ್ನಡ ನಾಡು ಧನ್ಯವಾಯಿತು ಅದರಲ್ಲೂ ವಿಶೇಷವಾಗಿ ಮಲೆನಾಡಿನ ಜನತೆ ಅವರ ಸ್ವಾಗತಕ್ಕಾಗಿಯೇ ಕಾದಿದ್ದರೇನು ಅಲ್ಲೆಲ್ಲ ಅವರ ಧರ್ಮಕ್ಷೇತ್ರವಾಗಿ ಆ ಧರ್ಮದ ಗಾಳಿ ಬೀಸಬೇಕಾಗಿತ್ತು ಇಡೀ ಜಗತ್ತಿಗೆ ಜಗದ್ಗುರುವಾಗುವ ಶಕ್ತಿಯನ್ನು ಹೊಂದಿದ್ದ ಶ್ರೀಧರರು ಮುಂದೆ ಭರತಭೂಮಿಯಾದ್ಯಂತ ಸಂಚರಿಸಿದರು ಅವರ ಮೊದಲ ಪಾದಸ್ಪರ್ಶವನ್ನು ಪಡೆದ ಕನ್ನಡ ನಾಡೇ ಧನ್ಯ ಧನ್ಯ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskara